परीक्षे टाइम इन जो साको फस्ट क्लास पास गुड लक नानोस्कर पोस्ट आफीस हेगे ಹೊರಟೋದೆ ಅಂದ್ರು ಪೋಸ್ಟ್ ಮಾಸ್ಟರ್ ಏನಮ್ಮ ಒಂದೇ ವರ್ಷ ಕೊಡ್ ಬಂದೆ ಏನಮ್ಮ ಪಾರ್ಸಲ್ ಬಂದೆ ನನ್ನ ಮನೆಗೆ ತಗೊಂಡು ಹೋಗ್ತೀನಿ ನಾನು ನಿಮ್ಮ ಮನೆಗೆ ತಂದು ಕೊಡ್ತಾ ಇದ್ದಲ್ಲ ಒಳ್ಳೆ ಹುಡುಗಿ ತಗೋ ಏನಮ್ಮ ವಾರಕ್ಕೆ ಎರಡು ಸಲ ಈ ರೀತಿ ಪಾರ್ಸಲ್ ಬರ್ತಿರೇ ಇರುತ್ತಲ್ಲ ಇದರಲ್ಲಿ ಏನಮ್ಮ ಇದೆ ಇದರಲ್ಲಿ ನನ್ನ ಜೀವನ ಇದೆ संतोष उल्लास निमिषक सल ज्ञापिसकोल्ले आगल गायत्री नोड़े क्षण युग आगे नेदने नगे अर्थ आगे कल मन परीक्ष फस्ट क्लास पास निन्नाडसो अंदट गायत्री ನನ್ನ ಕಣ್ತುಂಬ ನೀನೆ ನನ್ನ ಹೃದಯ ತುಂಬ ನೀನೆ ಅಂತ ಹೇಳ್ತಿದ್ದೀನಿ ನಾನು ಹುಟ್ಟಿರೋದೇ ನಿನಗೋಸ್ಕರ ನೀನು ಹುಟ್ಟಿರೋದೇ ನನಗೋಸ್ಕರ ಇತ್ತೀಚೆಗಂತೂ ನಿನ್ನ ನೆನೆಸ್ಕೊಂಡ್ರೆ ಸಾಲಿಗ್ರಾಮಕ್ಕೆ ಓಡ್ ಬಂದ್ಬಿಡೋಣ ಅಂತ ಏನು ಮಾಡ್ಲಿ ನಾಳೆ ಪರೀಕ್ಷೆ ಅಟಾನೆ ಕಾಲೇಜಿಗೆ ನಮಸ್ಕಾರ ಇವತ್ತೇ ಅಲ್ಲಿ ಓಡ್ ಬಂದು ಗಾಯತ್ರಿ ಬಾಗಿಲ್ ತೆಗಿ ಗಾಯತ್ರಿ ಗಾಯತ್ರಿ ಎಲ್ಲೆ ಹಾ ಬಾಚಿ ತಪ್ಪಿಕೊಂಡು ಅಂತ ಚಿಚೆ ಚಿಚಿಂತ ದೀನ ಯಾಕೆ ಅಂತಿ ನಿನಗಲ್ಲ ಕಣೆ ಅದು ನಿನ್ನ ಮುದ್ದು ಮಗಳ ಕೆನ್ನೆಗೆ ನಿಮ್ಮ ಅಣ್ಣನ ಮಗ ಕಳಿಸಿರೋ ಬರಿ ಶಬ್ದ ಏನದ ಅಸಖ್ಯ ಆ ಬರಿ ಶಬ್ದ ಹಾಕೆಲ್ದ್ರು ಅಸಖ್ಯ ಮತ್ತೆ ಈಗ ನಿನ್ನ ಕಣ್ಣು ಮುಚ್ಚು ನಾನ ಹೌದು ಕಣ್ಣು ಮುಚ್ಚಿಕೊಳ್ಳೆ ಹಾ ಮುಚ್ಚಿಕೊಂಡಾ ಮುಚ್ಚಿಕೊಂಡೆ ಏನು ಕಾಣಲ್ಲ ತಾನ ಹಾ ಅಯ್ಯಯ್ಯ ಏನ್ರೀ ಇದು ಅಳಿಯ ಬರ ವಯಸ್ಸಾಯ್ತು ಚಿಚಿ ವಯಸ್ಸಾಯ್ತು ನಿಜ ಆ ನಿನ್ನ ಅಳಿಯ ಕಳಿಸಿರೋ ಶಬ್ದ ಆ ಲವ್ ಫಸ್ಟ್ ಪಾರ್ಟ್ ನಿನಗೆ ಅರ್ಥವಾಗ್ತಾ ಇಲ್ವಲ್ಲ ವೇಸ್ಟ್ ಆಗ್ತಾ ಇದೆಯಲ್ಲ ಅಂತ ನಾನು ಸಹಜವಾಗಿ ಮಾಡಿ ತೋರಿಸ್ತಾ ಇದ್ದೀನಿ ಸಾಕ್ ಸುಮ್ಮನಿರಿ ಆ ನಿಜ ನೋಡು ಈಗಿನ ಕಾಲದ ಹುಡುಗರ ಹತ್ರ ನಮ್ಮಂತವರು ಲವ್ ಅಂದ್ರೆ ಏನು ಅನ್ನೋದನ್ನ ಕಲಿಬೇಕಾಗಿದೆ ಕಲಿರಿ ಚೆನ್ನಾಗಿ ಕಲಿರಿ ಕಲಿತೀನಿ ಕಲಿತೀನಿ इवत मध्यान गंटे सर ऊट रेडिया पायस होंगे रुचि रुचिया अड़े सिद्धमी नेंट्र बर्तार यजमान नेंट्रल
ನನ್ನ ಮಗ ಕೃಷ್ಣ ಬರ್ತಾನ್ರಿ ಚಿಕ್ಕ ಯಜಮಾನ್ರು ಆ ಇವತ್ತು ಮನೆಯಲ್ಲಿ ದೊಡ್ಡ ಹಬ್ಬನೇ ನಡೀಬೇಕು ಗೊತ್ತಾಯ್ತೇನು ಹಾಗೆ ಸ್ವಲ್ಪ ಬಿಸಿಬೇಳೆ ಬಾತು ಈರುಳ್ಳಿ ಬಜ್ಜಿನೂ ಮಾಡ್ಬಿಡು ಈರುಳ್ಳಿ ಬಜ್ಜಿ ಅಂದ್ರೆ ಬಹಳ ದಿವಸಕ್ಕೆ ಅಪರೂಪ ಮನೆಗೆ ಬರ್ತಾರೆ ಸ್ವಲ್ಪ ನೆಂಚ್ಕೊಳಕಾಗುತ್ತೆ ಟೆಲಿಗ್ರಾಮ್ ಅಯ್ಯೋಯ್ಯೋ ಇವತ್ತು ಆಗೋದಿಲ್ಲಪ್ಪ ಇವತ್ತು ಯಾವ ಮೀಟಿಂಗು ಅಟೆಂಡ್ ಮಾಡೋಕ್ಕಾಗಲ್ಲ ನನ್ನ ಮಗ ಬರ್ತಾ ಇದ್ದಾನೆ ನಾನು ಅವನು ರಿಸೀವ್ ಮಾಡಬೇಕು ನೋ 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 ಇವತ್ತು ಖಂಡಿತ ಆಗೋದಿಲ್ಲ ಬೇರೆ ಯಾವ ಕೆಲಸ ಅಟೆಂಡ್ ಮಾಡೋಕ್ಕಾಗಲ್ಲ ದಯವಿಟ್ಟು ಕ್ಷಮಿಸಿ ಯಾ ಎಸ್ ಎಸ್ ಹ್ಮ್ ಯಜಮಾನ್ರೆ ಚಿಕ್ಕ ಯಜಮಾನ್ರಿಗೆ ಪಾಯಸ ಮಾಡು ಅಂತ ಹೇಳಿದ್ರಲ್ಲ ಪಾಯಸಕ್ಕೆ ಬೆಲ್ಲ ಹಾಕ್ಲಾ ಅಥವಾ ಕಲ್ಸಕ್ಕರೆ ಹಾಕ್ಲಾ ನಿನ್ ತಲೆ ಹಾಕು ಅವಲೆ ತಗೊಂಡ್ ಆಚೆ ಬಿಸಾಕು ಮನೇಲಿ ಅಡಿಗೆನ ಮಾಡ್ಬೇಡ ಯಾಕೆ ಯಜಮಾನ್ರೆ ಚಿಕ್ಕ ಯಜಮಾನ್ರು ಬರ್ತಾ ಇಲ್ವೇ ಯೋಗ್ಯನ್ ತಗೊಂಡು ಬಂದು ಓದು ಮುಗಿಸ್ಕೊಂಡು ಮನೆಗೆ ಬಾರು ಅಂತ ಹೇಳಿದ್ರೆ ಅವ್ರ ಅತ್ತೆ ಮನೆಗೆ ಹೋಗ್ತಾ ಇದ್ದಾನಂತೆ ನಿಮ್ ತಂಗಿ ನೋಡಾಕ್ತಾನೆ ಅವಳಲ್ಲ ಅವಳ ಮಗಳ ನಿಮ್ ತಂಗಿ ಮಗಳು ಗಾಯತ್ರಿನ ನೋಡದೆ ಹೋದ್ರೆ ನಮ್ ಚಿಕ್ಕ ಯಜಮಾನ್ರಿಗೆ ಮನಸ್ಸೇ ನಿಲ್ಲೋದಿಲ್ಲ ಇದು ಬರ್ಲಿ ಬಿಡಿ ಇರ್ಲಿ ಇರ್ಲಿ ಅದೆಷ್ಟು ದಿನ ಇದು ಬರ್ತಾನೋ ಇದು ಬರ್ಲಿ ನಾನು ನೋಡೇ ಬಿಡ್ತೀನಿ ನೀವ್ ಈರುಳ್ಳಿ ಬಜ್ಜಿ ಕೇಳಿದಾಗಲೇ ಗೊತ್ತಾಯ್ತು ಈ ಮನೇಲಿ ಏನೋ ಒಂದ್ ನಡೆಯತ್ತೆ ಅಂತ ಅವ್ರು ಬೇಡ ನನ ಮಾಡ ಹಾಕೋ ಈರುಳ್ಳಿ ಬಜ್ಜಿ ಯಾರಪ್ಪ ಒಳಗಡೆ ಎಷ್ಟು ಹೊತ್ತು ಹೋಗ್ಬಿಟ್ರಪ್ಪ ಇವರು ನಿಮ್ ಪರೀಕ್ಷೆಯಲ್ಲಿ ಓದಿ ಓದಿ ತುಂಬಾ ಸರಿಹೋಗಿರ್ತೀಯ ಅರೇ ರಾಮ ರಾಮ ಬನ್ರಿ ಬೇಗ ನಾನಿಗೋಸ್ಕರ ಮಾವಿನಕಾಯಿ ಉಪ್ಪಿನಕಾಯಿ ಹಾಕಿಟ್ಟಿದ್ದೀನಿ ಚೆನ್ನಾಗಿರ್ತಲ್ಲ ಬಾರೇ ಬೇಗ ಸ್ವಲ್ಪ ಇರ ಅಂದ್ರೆ ನೀವು ಸ್ವಲ್ಪ ಇಲ್ಲ ಒಳಗಡೆ ಬೇಗ ಬರಲ್ಲೋ ನಿನಗೋಸ್ಕರ ಕಾಯ್ತಾ ಇದ್ದೀನಿ ಪಾಪ ಹೊರಗೆ ಬನ್ರಿ ಬಂದೆ ಕಣೆ ಹೊತ್ತಾಯ್ತು ಬನ್ರಿ ಅದೇ ಬಂದೆ ಅಂತೀನಿ ಬೇಗ ಬನ್ನಿ ಅಂದ್ರೆ ಒಂದೋ ಎರಡೋ ಇದೆ ಕಣೆ ಕೈ ಸಿಗ್ತಾ ಇಲ್ಲ ಏನ್ರಿ ಸಿಗ್ತಾ ಇಲ್ಲ ಅಯ್ಯೋ ಅಯ್ಯೋ ಏನ್ರಿ ಇದು ಏನ್ರಿ ಇದು ನೀನೇನಾದ್ರು ಹಾಕೊಂಡಿದೀಯ ಏನು ಅದೇ ಕಣೆ ಮೇಲ್ ಹಾಕೊಳ್ಳೋದು ನೀವ್ ಹಾಕೋದು ನಾನ್ ಯಾಕ್ರಿ ಹಾಕೊಳ್ಳಿ ಅಲ್ಲಿದೆ ನೋಡಿ ತಗೊಳ್ಳಿ ಇದಲ್ವೇ ಸೆಂಟು 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 ಸೆಂಟಾ ಹೌದು ನೀವೇನ್ ಅಲ್ಲಿಂದ ಕರ್ಕೊಂಡ್ ಬರಕ್ ಹೋಗ್ತಾ ಇದ್ರಾ ಇಲ್ಲ ನಿಮಗೆ ಹೆಣ್ ನೋಡಕ್ ಹೋಗ್ತಾ ಇದ್ರಾ ಆವತ್ ನಿನ್ ನೋಡಕ್ ಬಂದಾಗ ಹಾಕೊಂಡಿದ್ನಲ್ಲ ಸೆಂಟು ಅದ್ರಾಗ ಸ್ವಲ್ಪ ಉಳಿದಿತ್ತು ಅದನ್ನ ನೀವ್ ಪೂರೈಸ್ಬಿಡೋಣ ಅಂತ ಶಕ್ತಿ ಶೃಂಗಾರ ಮಾಡ್ಕೊಳತ್ಗೆ ಪಟ್ನ ಹಾಳಾಯ್ತು ಅಂತ ನೀವು ಹೊರಡೋತ್ಗೆ ರೈಲು ಮುಂದಿನ ಸ್ಟೇಷನ್ ಹೋಗಿರುತ್ತೆ ಹೊರಡ್ರಿ ಬೇಗ ರೈಲ್ ಯಾವ ಸ್ಟೇಷನ್ಗೆ ಹೋದ್ರೇನು ಅಳಿಯ ಬರೋದು ನಮ್ ಸ್ಟೇಷನ್ಗೆ ಅಯ್ಯೋ ಹೊತ್ತಾಯ್ತು ನಡೀರಿ ಬೇಗ ಸೆಂಟು ಸೆಂಟ್ ಅಯ್ಯೋ ಸೆಂಟ್ ಅಂತೆ ಸೆಂಟು ನಡೀರಿ ನೀವು ಬರೋದ್ರೊಳಗ್ ಪಾಯ್ಸ ಕರ್ಗಡ್ಬು ಮಾಡಿಡೆ ಆಹಾ ತಿನ್ನೋದ್ರಲ್ಲೇ ಅವ್ರೆ ನಂಗೂ ಹಸಿ ಮಡ್ಗಿ ಹೊಡಿಯಲೇ ಗಾಡಿನ ಬೇರೆ ನಡಿಯೋ ಉಂಡಾಡಿ ತುಂಡ ಟ್ರೈನಲ್ಲಿ ಬರ್ತಿದೆ ಕರ್ಮ Thank you.
ಆಗಿಲ್ಲ ಆಗಿರೋದಿಲ್ಲ ಅವನ ನೋಡಿ ನಿನ್ ಕೈ ಮುಗಿಯಲ್ವಾ? ಯಾಕೆ ಕಂಡು ಕಂಡು ಕಲ್ಗಳಿಗೆಲ್ಲ ನಮಸ್ಕಾರ ಮಾಡೋ ಅಭ್ಯಾಸ ಇಲ್ಲ ನನಗೆ. ಬಿಟ್ಟು ದೇವರನ್ನೆಲ್ಲ ಕಲ್ಲನ್ಬಾರ್ದು. ಗಾಯತ್ರಿ, ಈ ಕಲ್ಲುಗಳು ದೇವರಾದ್ರೆ ದಾರಿಯಲ್ಲಿ ಬಿದ್ದ ಗಾಜಿನ ಚೂರುಗಳೆಲ್ಲ ವಜ್ರಗಳಾಗ್ಬಿಡ್ತವೆ. ಹಾಗಾದ್ರೆ ನಿನಗೆ ದೇವರಲ್ಲಿ ನಂಬಿಕೆನೇ ಇಲ್ವಾ? ಇಲ್ಲ, ಆದ್ರೆ ದೇವತೆಯಲ್ಲಿ ನಂಬಿಕೆ ಇದೆ ನನಗೆ. ಯಾವ ದೇವತೆ? ಈ ದೇವತೆ. ಗಾಯತ್ರಿ ಬಾ, ಮನೆಗೆ ಹೋಗೋಣ. ಅಯ್ಯೋ ಕೃಷ್ಣ, ಅಮ್ಮ ನನ್ನ ಮನೆಯಲ್ಲಿ ಇರ್ತಾರೆ, ನಿನ್ನ ಹತ್ರ ಮಾತಾಡಕ್ ಆಗಲ್ಲ ಅಂತ ನೆನ್ನೆ ಇಲ್ಲಿ ಕರ್ಕೊಂಡು ಬಂದೆ. ಹೌದೌದು, ಮನೆಯಲ್ಲಿ ಈಗ ತಪ್ಕೊಳಕ್ ಆಗಲ್ಲ, ಈಗ ಕೆನ್ನೆ ಕೆನ್ನೆ ತರಿಸೋಕ್ ಆಗಲ್ಲ, ಈಗ ಚಿಂತೆ ಆಗಲ್ಲ. ಮೇಲೆ ಹೀಗೇಕೆ ನೀ ದೂರ ಹೋಗುವೆ? ನಾನು ನೀನು ಒಂದಾದ ಮೇಲೆ ಹೀಗೇಕೆ ನೀ ದೂರ ಹೋಗುವೆ? ಮುತ್ತಲ್ಲೆ ನಿನ್ನ ಸಿಂಗಾರ ಮಾಡಿ ಕಣ್ ತುಂಬ ನಾನು ನೋಡುವೆ. ನಾನು ನೀನು ಹೆಣ್ಣಾಗಿ ಬಂದೆ, ನನ್ನಲ್ಲಿ ನಿನ್ನಾಸೆ ತಂದೆ, ಹಗಲಲ್ಲ ಇರುಳಿಲ್ಲ ನಿನ್ನಲ್ಲೇ ಮನವೆಲ್ಲ ನೆನಪಲ್ಲೆ ನಾ ಸೋತು ಹೋದೆ. ನಿನಗಿಲ್ಲದೆ ನಾನು ನೀನು ಒಂದಾದ ಮೇಲೆ ಹೀಗೇಕೆ ನೀ ದೂರ ಹೋಗುವೆ? ಮುತ್ತಲ್ಲೆ ನಿನ್ನ ಸಿಂಗಾರ ಮಾಡಿ ಕಣ್ ತುಂಬ ನಾನೋಡುವೆ. ನಾನು ನೀನು ಒಂದಾದ ಮೇಲೆ ಹೀಗೇಕೆ ನೀ ದೂರ ಹೋಗುವೆ? ಹಾ
ಬನ್ನಿ ಸೇರಿ ಹೊಸ ಆಟ ಆಡೋಣ, ಹೊಸ ನೋಟ ನೋಡೋಣ, ಮುಗಿಲಿಲ್ಲದ ಜಾರೋಣವೇನು. ಯಾರಪ್ಪ ನೀನು? ಅಪ್ಪ, ನಾನ್ ಕಡೆ ನಿನ್ ಗಂಡ. ಅಯ್ಯೋ, ನೀವೇನ್ರಿ? ನಾನೇ ಸಾಕ್ಷಾತ್ ನಿನ್ ಗಂಡ. ಏನ್ರಿ ಇದು ನಿಮ್ ಅವತಾರ? ಬೆಳಿಗ್ಗೆ ಅಳಿಯನ್ ಕರ್ಕೊಂಡ್ ಬರ್ತೀನಿ ಅಂತ ಹೋದವ್ರು ಈಗ ಬರ್ತಾ ಇದ್ರಲ್ಲ. ಓ, ಅಳಿಯನ್ ನೋಡ್ಕೋಕ್ ಹೋದ್ದೇ ತಪ್ಪಾಗೋಯ್ತು ಕಣೆ. ಅಳಂಗಿಲ್ಲ, ಅನುಭವಿಸೋಂಗಿಲ್ಲ. ಏನಂತ ಸರಿಯಾಗಿ ಹೇಳಿ. ಅಯ್ಯೋ, ಅಳಿಯನ್ ಹುಡ್ಕೋಕೆ ಅಂತ ರೈಲ್ ಒಳಗತ್ತಿ ಹುಡುಕ್ತಾ ಇದ್ದೆ, ರೈಲ್ ಹೊರಟು ಬಿಡ್ತು. ತಕ್ಷಣ ಹೇಳ್ಬೇಕಾಗಿತ್ತು. ಅಯ್ಯೋ, ಕೆಳಗಿಳಿಯೋಕ್ ಒಳಗಿದ್ದವರೆಲ್ಲ ನನ್ ಬಿಟ್ರು ತಾನೆ. ರೈಲು ಮುಂದಿನ ಸ್ಟೇಷನ್ ಹೋಯ್ತು. ಟಿಕೆಟ್ ಇಲ್ದೆ ರೈಲ್ ಹತ್ತಿದ್ದಕ್ ಇದ್ಬ ದುಡ್ಡನ್ನೆಲ್ಲ ದಂಡ ತೆತ್ತು ಪುಕ್ಕಾಕಿದ್ ಗುಬ್ಬಚ್ಚಿ ಹೆಂಗ್ ಬಂದ್ ಮನೆ ಸೇರ್ತಾ ಇದ್ದೀನಿ ಕಣೆ. ಹಾಗಾದ್ ನಮ್ ಗಾಡಿ? ಹಾಗಾದ್ರೆ ಅವನಿನ್ನೂ ಬಂದಿಲ್ವಾ ರಾಮಚಂದ್ರ? ಇನ್ನ ಪ್ರಾಣ ಹೋದ್ರು ಈ ಅಳಿ ನುಡ್ಕೋಕ್ ಹೋಗಲ್ಲ. ಸರಿ, ಮೊದ್ಲು ಒಳಗ್ ಬನ್ನಿ. ಈ ನಿಮ್ಮ ಅವತಾರ ನೋಡಿದ್ರೆ ಯಾರ ತಪ್ಪ ತಿಳ್ಕೊಂತಾರ. ಬನ್ನಿ. ಒಟ್ಗಿಲ್ದೆ ಕಣ್ಣು ಸುತ್ತಾ ಇದೆ ಕಣೆ, ಸರಿಯಾಗಿ ನೀನೇ ಕಾಣ್ತಾ ಇಲ್ಲ ಕಣೆ. ಕುಡಿಯೋಕ್ ಕೊಂಚಮ್ ನೀರ್ ತಗೊಂಡ ಬಾರೆ. ಏನೇ ನನ್ನ ಆಗ ನೋಡ್ತಾ ಇದೀಯಾ? ಲೇ, ನಾನ್ ಕುಡ್ದಿಲ್ಲ ಕಣೆ, ನಿಮ್ಮ ಪ್ರಾಣಿಗೂ ಕುಡ್ದಿಲ್ಲ ಕಣೆ. ಅರೆ, ಬಾರೋ ನನ್ನ ಮಗನೇ, ಬಾರೋ. ಎಲ್ಲ ಹಾಳಾಗ್ ಹೋಗಿದ್ಯೋ? ಏ, ಬಾ ಇಲ್ಲಿ, ಬಟ್ಟೆ ಹೋದಂಗ್ ಹೋಗಿತೀನಿ, ಬಾ ಇವತ್ತು. ಎಲ್ಗೋ ನುಸಿತಾ ಇದೀಯಾ? ಅಲ್ಲ ಬುದ್ಧಿ, ಆ ರೈಲ್ ನಾಗಿಗೆ ಹೋಗಕ್ಕೋಸಿ ಆಸೆ ಆಗೈತೆ. ಹೋಗ್ ಬರ್ತೀನಿ ಅಂದ್ರೆ ನಾನೇನ್ ಬೇಡ ಅಂತ ಹಂಗೆ ಹಿಡ್ಕೊಂಡ್ಬಿಡ್ತಿದ್ನ. ಸರಿ ಸರಿ, ಹೋದವ್ರು ಹೋದ್ರಿ, ಹಂಗ ರೈಲ್ ನ ತಿರ್ಸ್ಕೊಂಡ್ ಬರ್ತಾರೆ ಅಂತ ನೋಡಿದ್ರೆ ಬರೇ ಬರ್ತಾರೆ. ನಿಮ್ಮಪ್ಪನ ಮನೆ ರೈಲ್ ನೋಡು, ತಿರ್ಗಿಸ್ಕೊಂಡು ನಿಮ್ಮಜ್ಜಿ ಮನೆ ಮ್ಯಾಗ್ ಬರ್ತೀನಿ. ಸರಿ, ಅಳಿಂದ ಕರ್ಕೊಂಡ್ ಬಂದಿವ್ನಿ ಗಾಡಿ ಆಗವ್ರೆ, ಬಂದ್ ನೋಡಿ. ಕೃಷ್ಣ ಬಂದವನ? ದಾರಿ ಬಿಡು ಕೃಷ್ಣ. ಕೃಷ್ಣ ಹೇಳಪ್ಪ, ಹೇಳೋ. ನಾನು ಹೇಳೋ ತರಲ್ಲಪ್ಪ. ನಾನ್ ಕಣೋ ನಿಮ್ ಮಾವ, ಹೇಳೋ. ಮಾವ, ನೀ ನನ್ನ ಹೆಂಗಂಗಿ ಬಿಟ್ ಬಂದ ಮೇಲೆ ಎಪ್ಪರನ್ನೇ ನಿಂತೋಗ್ಬಿಟ್ಟೈತೆ. ಅಕ್ಕ ಬೇರೆ, ನಿನ್ ಯೋಚನೆಲೆ ಸರ್ವೋಗ್ಬಿಟ್ಟವಳೆ. ಅಕ್ಕ ಹೆಂಡದ ಅಂಗಡಿ ಯಾವನ ಇವನು? ಇವನ್ ಯಾಕೋ ಕರ್ಕೊಂಡ್ ಬಂದೆ ಇಲ್ಲಿಗೆ. ಬಚ್ಚಲಲ್ಲಿ ಬಿದ್ದಿದ್ದ ಇವ್ರನ್ನ ಬುಡದೇ ಕರ್ಕೊಂಡ್ ಬಂದಿವ್ನಿ ನಿಮ್ಮ ಅಂತ. ಮುಚ್ಚ ಬಾಯಿ, ಇವನ್ ಯಾಕೋ ನಮ್ಮ ಮನೆ ಆಗ್ತಾನೆ, ನಮ್ಮ ಮನೆ ಮನೆ ಬಂದು ಮಲ್ಕೊಂಡಿದ್ದಾರೆ. ಕೃಷ್ಣ ಬಂದವನ? ಬನ್ನಿ ಮಾವ, ಅಕ್ಕ ಕೈತವಳೆ. ಯಜಮಾನ್ರೆ, ಅವನ್ ಅಷ್ಟ ಮಟ್ಟ ಕೇಳ್ಕೊಂತವನು. ಒಂದ್ಸಾರಿ ಅವ್ರ ಅಕ್ಕನ್ ನೋಡಿದ್ರೆ ಏನಂತೆ? ಹೌದಾ? ಅಯ್ಯೋ, ಕುಡುಕ ನನ್ನ ಮಗನೇ. ಮಾವ 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 ಮಾವ. ಓ,
ಅತ್ತೆ ಅತ್ತೆ ಒಳಗೆ ಹೋಗಿ ಬರ್ತೀನಿ, ಹೊರಗೆ ಹೊತ್ತಾಗುತ್ತೆ. ನನ್ ಕಿವಿ ಚುರುಕಿಲ್ದೆ ಹೋದ್ರು ಸ್ವಲ್ಪ ಹುರುಪಾಗೆ ಇದೆ, ಯಾಕೆ ಕುಕ್ಕೋತೀಯ? ಸಾರಿ ಮಾವ, ನಮ್ ರೂಮೇಟ್ ಒಬ್ಬ ಅಶುದ್ಧ ಕೆಪ್ಪ, ಅವನ ಹತ್ರ ಮಾತಾಡಿ ಮಾತಾಡಿ ಅಭ್ಯಾಸ ಆಗಿ ಹೋಗಿದೆ. ಇಷ್ಟೊತ್ತಲ್ಲಿ ಹೊಳೆಗೆ ಯಾಕಯ್ಯ ಸ್ನಾನ ಮಾಡೋಕೆ? ಅಯ್ಯೋ, ನಿಮ್ ಮತ್ತೆ ಹಂಡೆ ತುಂಬಾ ನೀರ್ ಕಾಯಿಸಿಟ್ಟಿದ್ದಾಳೆ, ನಿಂಗೋಸ್ಕರ ಹಂಡೆ ನೀರಿನ ಸ್ಥಾನ ಪ್ರತಿನಿತ್ಯ ಇದ್ದೇ ಇದೆ ಮಾವ, ಇವತ್ತೊಂದ್ ದಿವಸ ಚೇಂಜ್ ಇರ್ಲಿ ಅಂತ. ಅಲ್ಲಿ ಚಳಿ ಕಣಯ್ಯ ಚಳಿ. ನಾನೇನ್ ಮುದ್ಕಾನೆ ಬೆಚ್ಚಗೆ ರಗ್ಗತ್ಕೊಂಡು ಮನೆಯಲ್ಲಿರೋಕೆ? ಅಪ್ಪ, ಅಭ್ಯಾಸ ಇಲ್ಲದೆ ನೀರಿನಲ್ಲಿ ಮುಳುಗಿದ್ರೆ ಶೀತ ಆಗುತ್ತಯ್ಯ. ಇಲ್ಲ ಶೀತ ಆದ್ರೆ ಅಮೃತಾಂಜನ ಮಿಕ್ಸ್ ಎಲ್ಲ ಇದೆ, ಬರ್ತೀನಿ. ಅತ್ತೆ ಮಾವ ಹೊರಗೆ ಹೊತ್ತಾಗುತ್ತೆ. ಬುದ್ಧಿ ಬುದ್ಧಿ, ಸುಮ್ಮನೆ ಯಾಕೆ ಕುಕ್ಕೋತೀರ? ಕೇಳ್ಬೇಕಾದವರು ಮನೆಯಾಗಿಲ್ಲ. ಚಿಕ್ಕವರು ಒತ್ತಾರನೇ ಹೊರಗೊಂಟೋದ್ರು. ಇಲ್ಲಿ ಅವ್ರ ಸ್ನೇಹಿತಿ ಸುಬ್ಬಕ್ಕನ ಮನೆಗೆ. ಹಲೋ, ಒಂದ್ ಕೆಲಸ ಮಾಡ್ತೀಯ, ಅವಳಿಗಲ್ಲೂ ಹೇಳು ನಾನು ಹೊಳೆ ಹತ್ರ ಕಾದಿರ್ತೀನಿ ಅಂತ. ಯಜಮಾನ್ರಿ, ಚಿಕ್ಕವ್ರನ್ನ ಹೊಳೆ. ಬರ್ತೀನಿ ಅಂತೇಳಿ ಎಲ್ಲೋ ಹೊರಟೋಗ್ಬಿಡ್ತಾನೆ. ಯಾಕಪ್ಪ ಹೊಳೆ ಹೋಗ್ಲಿಲ್ವಾ? ಇಲ್ಲ, ಇವತ್ತು ಇಲ್ಲೇ ಹಂಡೆ ನೀರಿನ ಸ್ನಾನನೇ ಮಾಡ್ತೀನಿ. ಹಂಡೆ ನೀರಿನ ಸ್ನಾನ ದಿನನಿತ್ಯ ಇದ್ದೇ ಇರುತ್ತೆ, ಒಂದು ಚೇಂಜ್ ಇರ್ಲಿ. ಹೋಗೋ ಚಳಿ ಚಳಿ ಮಾವ, ನೀನೇನ್ ಮುದುಕಾನೆ? ಮಾವ ಶೀತ 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 ಆದ್ರೆ ವಿಕ್ಸ್ ಇದೆ, ಅಮೃತ ಎಣ್ಣೆ ಇದೆ. ಹೋಗಪ್ಪ ಹೋಗಯ್ಯ. ಗುಬ್ಬಕ್ಕಂತ ಗುಬ್ಬಕ್ಕ ಬೆಳಗಾಗಿದ್ದೆಲ್ಲ ಹೊರಟೋಗಿದ್ದಾನೆ. ಚಳಿ, ಮನೇಲಿ ಹಂಡೆ ನೀರಿನ ಸ್ನಾನನೇ ಚೆನ್ನಾಗಿತ್ತು. ನೀನ್ ಯಾವಾಗ ಇಲ್ಲಿ ಬಂದೆ? ನಾನು ಬಂದೆ, 6 ಗಂಟೆಯಿಂದ ಇಲ್ಲೇ ಕಾಯ್ತಾ ಇದ್ದೀನಿ ನಿನಗೋಸ್ಕರ. ಮನೆಯಲ್ಲಿ ಹೇಳಿದ್ರು ನೀನು ಯಾರೋ ಸುಬ್ಬಕ್ಕನ ಮನೆಗೆ ಹೋಗಿದ್ದಿ ಅಂತ. ಸುಬ್ಬಕ್ಕನ ಮನೆಗೆ ಹೋಗಿಲ್ಲ, ಗೋಪಕ್ಕನ ಮನೆಗೆ ಹೋಗಿಲ್ಲ. ಅತ್ತಿನೇನ್ ಹೇಳಿ, ನಾನು ಕೃಷ್ಣನ್ ಜೊತೆಗೆ ಚೆಲ್ಲಾಟ ಆಡಕ್ ಹೋಗ್ತಾ ಇದೀನಿ ಅಂತ ಹೇಳೇನು. ಚಳಿ ಚಳಿ ಟವೆಲ್ ನೀನ್ ಸ್ನಾನ ಮಾಡಲ್ವಾ? ಚಳಿ ಕಣೆ ಚಳಿ ಟವೆಲ್ ಇದ ಬೇಗ. ಹ್ಮ್ ತಗೋ. ಚಳಿ ಆಗ್ತಾ ಇದೆ. ಚಳಿ 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 ಆಗ್ತದೆ, ನನ್ ಬಿಟ್ಟು ಬಿಡು. ನನ್ನ ತಪ್ಕೊಳ್ಳೆ, ಚಳಿ ಹೊರಟೋಗುತ್ತೆ. ಬಿಡು ಅಲ್ಲ. ಯಾ ಕೃಷ್ಣ, ಹೊಳೆ ಸ್ನಾನಕ್ಕೆ ಹೋಗಿ ಬರ್ತೀನಿ ಅಂತ ಮೈ ನರದೆಲ್ಲ ಮುದುರ್ಕೊಳಂಗೆ ಆರಿಸ್ಕೊಂಬಂದವ್ ನೀನು, ಸುಬ್ಬಕ್ಕನ ಮನೆಗೆ ಹೋಗಿ ಬರ್ತೀನಿ ಅಂತ ಹೇಳ್ ಬಂದವಳು ಇವಳು. ನೀವಿಬ್ರು ಹಿಂಗ್ ಮಟ್ ಮಟ್ ಮಧ್ಯಾಹ್ನ ಮತ್ತೆ ಇಲ್ಲದೆ ಮೆಚ್ಕೊಂಡು ಕುಂತಿದ್ದೀರಲ್ಲ, ಏನ್ ಅನ್ಕೊಂಡಿದ್ದೀರಿ ಮನಸ್ನಾಗೆ? ಮಾವ ಏನ್ ಮಾವ, ಓ ಆಗ್ಲೇ ನಿಮ್ಮಿಬ್ರು ಮದ್ವೆ ಆಗೋಯ್ತಾ? ನೀವಿಬ್ರು ಗಂಡ ಹೆಂಡ್ತೀರ ಆಗೋಗ್ಬಿಟ್ರ? ಇದೇನ್ ಬ್ರೆಡ್ ರೂಮ, ಸುಮ್ಮನೆ ಕಮಂಗಿ ನಾನ್ ಕೇಳ್ತೀನಿ. ಅಲ್ಲ ಯಾ ಕೃಷ್ಣ, ನೀವಿಬ್ರು ಹಿಂಗ್ ಹಾಡಾಗ್ಲಲ್ಲಿ ಬಟ್ ಬೈಲಲ್ಲಿ ಹುಡುಗಾಟ ಆಡ್ತಾ ಕುಂತ್ರೆ ನೋಡ್ದು ಊರಿನ ಜನ ಏನ್ ಅನ್ಕೋತಾರೆ? ಏನ್ ಅನ್ಕೋತಾರೆ? ಲವರ್ಸ್ ಅನ್ಕೋತಾರೆ ಮಾವ. ಲವರ್ಸ್? ಅದು ಇಂಗ್ಲೆಂಡ್ ನಲ್ಲಿ, ನಮ್ ಲ್ಯಾಂಡ್ ನಲ್ಲಲ್ಲ. ಏ ಗಾಯತ್ರಿ ನಡಿ ಮನೆಗೆ, ನಿಮ್ಮಮ್ಮ ಅಡಿಗೆ ಬಡಿಸ್ಕೊಂಡು ಕುಂತಿದ್ದಾಳೆ. ಬಂದ್ರವ, ನಿಮ್ಮಿಂದ ಆಡಿ ನಂಗೂ ಊಟವಿಲ್ದೆ ಬೆಳಿಗ್ಗೆಯಿಂದ ಒಣಗೋಗಿವ್ನಿ. ಗಾಡಿ ತಂದಿವ್ನಿ, ಬನ್ನಿ ಬನ್ನಿ. ಹೋಗು, ನಿನ್ ಗಾಡಿ ಯಾರಿಗ್ ಬೇಕು? ಅವ್ರೆ ರೈಲಾಗಂತೂ ಕೈ ಕೊಟ್ರಿ, ಬನ್ನಿ ಗಾಡಿ ತಂದಿವ್ನಿ. ನೀನ್ ನಡಿಯೋ, ನಮ್ ಕೈಗಾಲ್ ಗಟ್ಟಿಯಾಗಿದೆ ಮಾವ. ಅವಳು ಏ ಕೃಷ್ಣ, ನಿಮ್ಮಪ್ಪನಿ ಕಾಗದ ಬರಿತೀನಿ. ಬೇಡ ಮಾವ. ದಮ್ಮಯ್ಯ, ನಿಮ್ ಗೊತ್ತು ಗಾಯತ್ರಿ ಅಂದ್ರೆ ನಂಗೆ ಪ್ರಾಣ. ಅದಕ್ಕೆ ನಾನ್ ಕಾಗದ ಬರಿತೀನಿ ಅಂತಂದಿದ್ದು. ನಿಮ್ಮಪ್ಪ ಬಂದ ತಕ್ಷಣ ಬಾಲ್ಗ ಊದಿಸ್ಬೇಡಣ. ಅಯ್ಯೋ, ನಮ್ಮಪ್ಪ ಬಾಲ್ಗ ಊದ್ಬೇಕಾ? ಊದವ್ರು ಊದ್ತಾರಪ್ಪ, ಅಲ್ಲಿವರೆಗೂ ನೀನ್ ಸ್ವಲ್ಪ ಗಂಭೀರವಾಗಿರ್ಬೇಕು. ಅಂದ್ರೆ ಮದ್ವೆ ಶಾಸ್ತ್ರ ಮುಗಿಯೋವರೆಗೂ ನೀನ್ ಅವಳನ್ನ ನೋಡ್ಕೂಡ್ದು. ಅಯ್ಯೋ ಮಾವ, ನೋಡ್ದೆ ಇರೋಕೆ ನನ್ ಕೈಲಾಗಲ್ಲ.
ಸರಿ ನೋಡ್ಕೋ, ಅವಳನ್ನ ಮಾತಾಡ್ಬೇಡ. ಮಾತಾಡದೇ ಇರೋಕೆ ಸಾಧ್ಯವೇ ಇಲ್ಲ ಮಾವ. ಸರಿ ಮಾತಾಡ್ಕೊಳ್ಳಯ, ಅವಳ ಹತ್ರ ಹೋಗ್ಬೇಡ. ಅಯ್ಯೋ, ಹತ್ರ ಹೋಗದೆ ಇದ್ರೆ ನಾನು ಸತ್ತೆ ಹೋಗ್ತೀನಿ ಅಷ್ಟೇ. ಅವಳೆತ್ತ ಪತ್ರಿಕ್ ಬಂತೆ ನೋಡು, ಅವಳ ಹತ್ರ ಹೋಗು, ಆದ್ರೆ ಅವನ್ನ ಮುಟ್ಕೂಡ್ದು. ಮುಟ್ಟಲ್ಲ ಮಾವ, ಸುಮ್ಮನೆ ಹೀಗೆ ಸಾಫ್ಟ್ ಆಗಿ ಕೇಳೋದು ಬ್ರಹ್ಮಚಾರಿ ಶತ ಮಾರ್ಕೆಟ ಅಂತ ಸುಮ್ಮನೆ ನನ್ನ ಹತ್ರ ವಾದಿಸ್ಬೇಡ. ಮನೆಗೆ ಹೋಗಿ ಊಟ ಮಾಡಿ ಮಲ್ಕೋ. ಒಬ್ನೇನ ಅಲ್ಲಲ್ಲ, ಅಂದ್ರೆ ನೀವು ನನ್ನ ಜೊತೆ ಬರಲ್ವಾ ಅಂತ. ನಾನ್ ಗದ್ದೆ ಹತ್ರ ಹೋಗಿ ಬರ್ತೀನಿ, ಉರಿ ಬಿಸ್ಲು, ಗಾಡಿ ಇಲ್ಲಿ ಹೋಗಿ ಮನೆ ಸೇರ್ಕೋ. ಸರಿ. ನಿಮ್ಮಪ್ಪ ಏನ್ ಹೇಳಿದ್ರು ಗೊತ್ತಾ? ನಾನು ನಿನ್ನ ನೋಡ್ಕೂಡ್ದಂತೆ, ನಿನ್ನ ಹತ್ರ ಮಾತಾಡ್ಕೂಡ್ದಂತೆ, ಹತ್ರ ಹೋಗ್ಕೂಡ್ದಂತೆ, ಮುಖ್ಯವಾಗಿ ನಿನ್ನನ್ನು ಮುಟ್ಟಕೂಡ್ದಂತೆ, ಅದಕ್ಕೆ ನಾನ್ ಸುಮ್ಮನಿರ್ತೀನಿ. ಅಂದ್ರೆ ನಾನ್ ನಿನ್ನ ನೋಡ್ಬೋದು, ನಾನ್ ನಿನ್ನನ್ನು ಮುಟ್ಬಹುದು, ನಾನ್ ನಿನ್ನ ಹತ್ರ ಮಾತಾಡ್ಬೋದು. ಇದಕ್ಕೆ ನೀವು ನನ್ನ ಗಾಡಿಯಾಗ ಬರಲ್ಲ ಅಂದಿದ್ದು ಮತ್ತೇನ್ ಬಂದ್ಯಾ? ನಿಮ್ಮ ಅಪ್ಪಂಗಿಂತ ಇವನ್ ಕಾಟನ ಜಾಸ್ತಿ ಆಗಿದೆ. ಭಗವಂತ ಸಮಾಚಾರ ಏನಿದು? ನರಸಿಂಹ, ಸಂಬಂಧಲ್ಲ ಆಗುವಂತ ಮದುವೆ, ಹುಡುಗ ಹುಡುಗಿ ಪರಸ್ಪರ ಒಪ್ಕೊಂಡಿದ್ದಾರೆ. ಸಂಬಂಧದಲ್ಲಿ ಮಾಡ್ತಾ ಇರೋ ಮದುವೆ ಅಂತ ನಾನೇನು ಕಮ್ಮಿ ಮಾಡಲ್ಲ ಭಾವ. ನೀನು ಹೂ ಅಂದ್ರೆ ಸಾಕು, ಧಾರಾಳವಾಗಿ ಒಡವೆ ವಸ್ತು ಹಾಕಿ ಈ ಮದುವೆನ ಘನವಾಗಿ ಮುಗಿಸ್ತೀನಿ. ನನಗಿರೋನು ಒಪ್ಪನೇ ಮಗ, ಎಸ್ಟೇಟ್, ಕಾರು, ಬಂಗಲಿ, ಮಾವಿನ ತೋಟ, ತೆಂಗಿನ ತೋಟ, ಬೇಕಾದಷ್ಟು ಒಡವೆ ವಸ್ತು ಎಲ್ಲ ಇದೆ. ಎಲ್ಲದಕ್ಕೂ ನಿನ್ನ ಮಗಳೇ ಯಜಮಾನಿ ಆಗ್ತಾಳೆ. ಮೇಲಾಗಿ ನನ್ನ ಮಗ ಹೆಚ್ಚು ಓದಿದ್ದಾನೆ. ಅತ್ಯ ಭಾವ, ನನಗೆ ಶಕ್ತಿ ಇದ್ದಷ್ಟು ಒಡವೆ ವಸ್ತು ಹಾಕಿ ಮದುವೆನ ಘನವಾಗಿ ಮುಗಿಸ್ತೀನಿ ಅಂತ ನಾನು ಅಂದಿದ್ದು. ನಿನ್ನ ಶಕ್ತಿ ಇದ್ದಷ್ಟು ಒಡವೆ ವಸ್ತ್ರ ಹಾಕಿ ಮದುವೆ ಮುಗಿಸೋ ಹಾಗಿದ್ರೆ ನಿನ್ನ ಶಕ್ತಿ ತಕ್ಕಂತ ಸಂಬಂಧ ಹುಡುಕೋ. ಏನ್ ಬಾವ ನೀನ್ ಹೇಳ್ತಿರೋದು? ಹೌದು, ಮುಖ್ಯವಾಗಿ ನೀನು ಮುಚ್ಚಿಟ್ಟಿರೋ ಚಿನ್ನ ಬೇಕು. ಮುಚ್ಚಿಟ್ಟರೋ ಚಿನ್ನ? ನೀ ಮಾತೇ ಬರ್ಬೇಡ ಅಣ್ಣ, ನಿನ್ನ ಕೈ ಮುಗಿತೀನಿ. ಪಟೇಲ್ರ ಮುಂದೆ ನಮ್ಮ ಮಾನ ತೆಗಿಬೇಡ. ಭಾವ, ಮನುಷ್ಯನಿಗೆ ಆಸೆ ಇರಬೇಕು ನಿಜ, ಆದ್ರೆ ದುರಾಸೆ ಇರಬಾರ್ದು. ಹೌದು, ನನಗ್ ದುರಾಸೆನೆ. ನಾನ್ ಆಡೋದು ಯಾವಾಗ್ಲೂ ಒಂದೇ ಮಾತು, ನೀ ಮುಚ್ಚಿಟ್ಟಿರೋ ಚಿನ್ನ ಕೊಟ್ಟರೇನೆ ಈ ಮದುವೆ ಇಲ್ಲರೇ ಇಲ್ಲ ಕಣಯ್ಯ. ನಂಥ ದುರಾಸೆ ಅವ್ನ ಮನೆ ಕಳ್ಸೋಕ್ಕಿಂತ ಮಗಳನ್ನ ಹಾಳು ಬಾವಿ ತಳ್ಳೋದ್ಲೇ. ಮಾವ, ಆ ಚಿನ್ನ ಎಲ್ಲಿದೆ ಅಂತ ಹೇಳಿ, ನಾನ್ ತಂದು ಕೊಡ್ತೀನಿ. ದಯವಿಟ್ಟು ನಮ್ಮಿಬ್ಬರನ್ನು ಬೇರೆ ಮಾಡಬೇಡಿ ಮಾವ, ನಿಮ್ ಕಾಲಿಗೆ ಬಿದ್ದು ಕೇಳ್ಕೊತೀನಿ. ನನ್ನ ಮಾತಿನ ಅರ್ಥ ಯಾರೋ ಮಾಡ್ಕೋತಾನೆ ಇಲ್ಲ, ನಾನೇನ್ ಮಾಡ್ಲಿ? ಗಾಯತ್ರಿ, ನಿಮ್ಮಪ್ಪ ಬಚ್ಚಿಟ್ಟಿರೋ ಬಂಗಾರ ನೀನೇ ಕಡಮ್ಮ, ನಿನ್ನೇ ಕಡಮ್ಮ ನಾನು ಕೇಳ್ತಾ ಇರೋದು. ಬಾವಾ, ಒಂದೇ ಮಾತನ್ನ ನನ್ನ ಬುಗುರಿ ಆಡ್ದು ಬಿಟ್ಟಲ್ಲ ಯಾವ ಅಲ್ವೋ. ಈ ಮಹಾಲಕ್ಷ್ಮಿನ ನಮ್ಮನೆಗೆ ಕಳಿಸ್ಕೊಡು ಅಂತಂದ್ರೆ ಒಡವೆ ಕೊಡ್ತೀನಿ, ವಸ್ತ್ರ ಕೊಡ್ತೀನಿ, ಅದು ಕೊಡ್ತೀನಿ, ಇದು ಕೊಡ್ತೀನಿ ಅಂತಂದಿಲ್ಲ. ಹೌದಪ್ಪ, ನನ್ನ ಹೆಂಡತಿನು ಸೇರಿಸಿ ನಾನು ಡಬ್ಬಲ್ ಮುಟ್ಟಾಳ. ಅಪ್ಪ, ನಿಮ್ಗೆ ನಿಜವಾಗ್ಲೂ ಚಿನ್ನದ ಆಸೆ ಹಿಡ್ಕೊಂಡು ಬಿಟ್ಟಿದೆ ಅಂತ ಹೆದರ್ಕೊಂಡು ಬಿಟ್ಟಿದ್ದೆ ನಾನು. ಅಪ್ಪ ಕೃಷ್ಣ, ತೋಟದಲ್ಲಿ ನಿನ್ನ ಕೃಷ್ಣಲೀಲೆ ನೋಡಿದ ಮೇಲೂ ನಾ ಮದುವೆ ಮಾಡಲ್ಲ ಅಂತ ಹಠ ಹಿಡಿದ್ರೆ ನನಗೆ ಕೈ ಕೊಟ್ಟ ನೀವಿಬ್ರು ರಿಜಿಸ್ಟರ್ ಮದುವೆ ಮಾಡ್ಕೊತಿದ್ರು ನನಗೆ ಗೊತ್ತಿಲ್ವೇನೋ. ಬಾವ, ಇದು ನಗುವಂತ ವಿಷಯವೇ. ಅದೃಷ್ಟ ಅಂದ್ರೆ ನಿಂದೇ ಕಣ, ಕೊನೆಗೂ ಇಷ್ಟಪಟ್ಟು ಹುಡುಗಿನೇ ಮದುವೆ ಆಗ್ತಿದೆಯಲ್ಲ. ಸರಿ ಮೋಹನ್, ನಾನು ಬರ್ತೀವಿ. ಇದೇನು ಇಷ್ಟು ಬೇಕಾ? ಇನ್ನು ಬಹಳ ಕಡೆ ಪತ್ರಿಕೆ ಕೊಡೋದಿದೆ.
ಮರಿದೆ ಬಾ. ಓಕೆ ಸೇ ಯು. ಗುಂಡಣ್ಣ ಏನ್ ನೋಡ್ತಾ ಇದ್ದೀರಿ, ಬನ್ನಿ ಬೇಗ. ನೀವು ನಡೀರಿಸಿ ಯಜಮಾನ್ರೆ, ಒಂದ್ ಸಣ್ಣ ಕೆಲಸ ಇದೆ, ಅದನ್ನು ಮುಗಿಸ್ಕೊಳ್ಳ ಆಗಬಹುದು ಬಿಡ್ತೀರಿ. ಬಾಯ್. ನೋಟ ಚೆನ್ನ ಒಲವಿನ ಮಾತೆ ನಿನ್ನ ಮನೆಗೆ ಹೋಗಿನ ತನ್ನ ತಾನ ಇನ್ನ ರೂಪು ಚೆನ್ನ ಚೆನ್ನ ನಾನು ಕೊಡೋ ಭಟ್ಟ ನೀವೇನ್ರಿ? ಅಯ್ಯೋ ದಾಂಡಿಗ್ ಮುಂಡೇಡೆ ಇಷ್ಟಿ ಕುಂಬಳಕಾಯಿ ನೋಡಿ ಯಾರಾದ್ರೂ ಹೆದರ್ಕೊಳ್ತಾರೇನೋ. ಇದನ್ ಯಾಕೆ ಇರ್ತನ್ರಿ? ತಗೊಂಡೋಗ್ರಿ, ಆ ಮನೆ ಮುಂದೆ ಕಟ್ಟ ಹೋಗ್ರಿ. ಮನೆ ಮುಂದೆ ಕಟ್ಟಿದ್ದನ್ನೇ ಕತ್ತರಿಸ್ಕೊಂಡು ಬಂದೆ. ಯಾಕೆ? ಚೆನ್ನಾಗಿ ತೊಳೆದು ಕೊಚ್ಚಿ ಹುಳಿ ಮಾಡ್ಕೊಂಡು ತಿನ್ನಾಕೆ. ಈ ದೃಷ್ಟಿ ಕುಂಬಳಕಾಯಿ ತಿಂದ್ರೆ ಹೊಟ್ಟೆ ತಿರ್ನಾಗತ್ತೀರಿ. ಭಟ್ಟ, ತಿನ್ನೋ ಪದಾರ್ಥನ ಯಾವೊಂದ್ ದಂಡ ಮಾಡ್ತಾನವನು ದೇಶ ದ್ರೋಹಿ ಕಣವು. ತಿನ್ನಬಾರ್ದೇನು ತಿಂದ್ರೆ ಪಿಶಾಚಿ ಆಗ್ತಾನಂತೆ. ಈಗಿರೋ ಹೊಟ್ಟೆ ಹಸುವಿಗೆ ಆ ಪಿಶಾಚಿನ ಕೋಸಂಬರಿ ಮಾಡ್ಕೊಡುವ ಹಾಗೆ ತಿಂದಾಗ್ಬಿಡ್ತೀವಿ. ಓ, ನೀವು ನೋಡೋ ನೋಟ ನೋಡ್ತಂದ್ರೆ ನನ್ನ ತಿಂದು ಹಾಕ್ಬಿಡ್ತೀರಿ ಅಂತ ಕಾಣತ್ತೆ. ತಗೊಂಡೋಗಿ ತಿಂದು ಜಾಗ ಖಾಲಿ ಮಾಡಿ. ಈರುಳ್ಳಿ ಮಜ್ಜಿ ಎಷ್ಟೊಂದ್ ಎಣ್ಣೆ ವೇಸ್ಟ್ ಮಾಡಿದೀಯೋ ನೋಡಿ. ನನಗೆ ಬರ್ತಾ ಇರೋ ಕೋಪದಲ್ಲಿ ಆ ಕಾದ ತಲೆ ಸೋಲ್ಬಿಡ್ತೀನಿ. ತಿಕ್ಕೊಳ್ಳಿ ಏನಿಂದ? ಸರಿ, ನೀರ್ ತಗೊಂಡು ಬಾ. ಎಲ್ರು ಉಂಡಣ? ಅವರು ಒಂದ್ ಟ್ರಿಪ್ ಸಾಮಾನೆಲ್ಲ ಸಾಗಿಸ್ತಾ ಇದ್ದಾರೆ. ಬೇಬೆ ಸಾಗಿಸಿ ಹೊತ್ತಾಯ್ತು. ನಮಸ್ಕಾರ. ಹೋಯ್ತು ಬನ್ನಿ, ಹೋಯ್ತು ಬನ್ನಿ, ಹೋಯ್ತು ಬನ್ನಿ. ದೇವರೊಳಗೆ ಮಾಡ್ಲಿ. ಸ್ವಲ್ಪ ಬೇಗ ಬೇಗ ರೆಡಿ ಮಾಡಿ, ಮೆರವಣಿಗೆ ಬರ್ತಾ ಇದೆ. ಏನಮ್ಮ ಸುಮ್ಮನೆ ಕುತ್ಕೊಂಡ್ಬಿಟ್ಟೆ? ಸ್ವಲ್ಪ ಓಡಾಡು. ಹ್ಮ್.
ಏನೂ ಆಗ್ಲಿಲ್ಲ. ಎಂಥ ಅಪಶಕುನವಾಗೋಯ್ತು. ಏನೋ ವಾದ್ಯಗಳ ಶಬ್ದಕ್ಕೆ ಬೆದರಿಯಾ ಎಮ್ಮೆ ನುಗ್ಬಿಡ್ತು ಅಷ್ಟೇ. ಅದಕ್ಕೆಲ್ಲ ಅಪಶಕುನ ಅಂತಿರಲ್ಲ. ಯೋಚನೆ ಮಾಡ್ತಾ ಇದ್ರೆ ಮುಹೂರ್ತ ಮೀರಿ ಹೋಗುತ್ತೆ. ತಾಳಿಪಡಿ ಶಾಸ್ತ್ರಿಗಳೇ, ಇರ್ಬೇಕಲ್ಲ ಎಲ್ಲ ಕಡೆ ನೋಡಿಯಾಯ್ತು, ಎಲ್ಲೂ ಇಲ್ಲ. ಸರಿಯಾಗಿ ನೋಡೆ, ಮೊದಲೇ ಅವಳು ಮನಸ್ಸು ಸರಿಯಾಗಿಲ್ಲ. ಅಯ್ಯೋ ಗಾಬರಿ ಆಗ್ಬೇಡಿ, ನನ್ ಗೊತ್ತ ಅವಳು ಎಲ್ಲಿದ್ದಾಳೆ ಅಂತ. ಇಲ್ಲೇ ಇರಿ, ನಾನು ಅವಳನ್ನು ಕರ್ಕೊಂಡು ಬರ್ತೇನೆ. ರಾಘವೇಂದ್ರ, ಆಗ್ತಿರೋ ಅಭಿಷಕನೆಲ್ಲ ನೋಡಿದ್ರೆ ನನಗೆ ಯಾಕೋ ಹೆದರಿಕೆ ಆಗ್ತಾ ಇದೆ. ತಪ್ಪೇನಾದ್ರೂ ನಡೆದಿದ್ರೆ ನನಗೆ ಶಿಕ್ಷೆ ಕೊಡು, ನನ್ ಕೃಷ್ಣನ್ ಮಾತ್ರ ಏನು ಮಾಡಬೇಡ. ಕೃಷ್ಣ ತಾಳಿ ಕಟ್ಟುವಾಗ ಎಂಥ ಅಪಶಕುನ ಆಗೋಯ್ತಲ್ಲ. ಗಾಯತ್ರಿ ಬೆಕ್ಕು ಅಡ್ಡ ಬಂತು, ಎಮ್ಮೆ ಓಡ್ ಬಂತು, ಅಲ್ಲಿ ಲೊಚ್ಚಿಬಿಡ್ತು ಅಂತ ಶಕುನ ನೋಡ್ತಾ ಕೂತ್ಕೊಳ್ಳ ಕಾಲ ಹೋಯ್ತು. ಈಗ ಪ್ರಪಂಚ ಎಷ್ಟೋ ಬದಲಾಗಿದೆ. ಪ್ರಪಂಚ ಬದಲಾಯಿಸಿದೆ ಅನ್ ಮಾತ್ರಕ್ಕೆ ಹುಟ್ಟು ಹಸಿವು ಸಾವು ನಿದ್ದೆ ಎಲ್ಲ ಬದಲಾಯಿಸೋಯ್ತೇನು? ಇದ್ದಾಗೆ ತಾನೇ ಇದೆ. ಇದ್ದಾಗೆ ಇದೆ. ಅದಕ್ಕೆ ಈಗಲೂ ಜನ ಕಲ್ಲಿಗೆ ಮಣ್ಣಿಗೆ ಮರಕ್ಕೆ ಕೈ ಮುಗಿತಾ ಬಿಡ್ತು. ಅನಿ ದೇವರನ್ನು ಕಲ್ಲು ಅಂದ್ರೆ ಒಳ್ಳೇದಾಗಲ್ಲ. ಅದೇ ಗಾಯತ್ರಿ, ಒಳ್ಳೇದು ಮಾಡೋದು ಕೆಟ್ಟದ್ದು ಮಾಡೋದು ದೇವರಲ್ಲ, ನಾವು ಒಳ್ಳೆಯವರಾದ್ರೆ ನಮಗೆ ಒಳ್ಳೇದೇ ಆಗ. ಇದರಲ್ಲಿ ದೇವರ ಕೈವಾಡ ಏನು ಇಲ್ಲ ಅಂತೀರಾ? ದೇವರೇ ಇಲ್ಲ ಅಂದಮೇಲೆ ಕೈವಾಡ ಎಲ್ಲಿರುತ್ತೆ? ದೇವರು ದಿಂಡ್ರು ಎಲ್ಲ ಮನುಷ್ಯನ ಕಲ್ಪನೆ ಅಷ್ಟೇ. ನಿಮಗೀಗ ಏನಾಗಿದೆ? ಯಾಕೀಗ ಹುಚ್ಚುಚ್ಚಾಗಿ ಮಾತಾಡ್ತಿದ್ದೀರಾ? ಯಾವಾಗ್ಲೂ ನಾನು ಮಾತಾಡೋದೇ ಹೀಗೆ. ನನಗೆ ಕಣ್ಣಿ ಕಾಣೋದ್ರಲ್ಲಿ ನಂಬಿಕೆ ಹೊರತು ಕಾಣದೇ ಇರೋ ವಸ್ತುವಿನಲ್ಲ. ಈಗ ನಾನ್ ನಿಜ, ನೀನ್ ನಿಜ, ನಾವಿಬ್ರು ಹರಟೆ ಹೊಡೆಯೋದು ನಿಜ, ಈ ಗುಡಿ ನಿಜ. ಈ ಗುಡಿ ನಿಜ ಅಂದ್ರೆ ಇಲ್ಲಿರೋ ದೇವ್ರ ನಿಜ ಅಲ್ವಾ? ಅದು ಮಾತ್ರ ಬರೀ ಭ್ರಮೆ ಅಷ್ಟೇ. ಅದು ಹೇಗೆ ಭ್ರಮೆ ಆಗುತ್ತೆ ನೋಡು ಗಾಯತ್ರಿ. ನನ್ನ ನಂಬಿಕೆಯನ್ನು ಬದಲಾಯಿಸೋಕೆ ಹೇಗೆ ಸಾಧ್ಯವಿಲ್ವೋ ಹಾಗೆ ನಿನ್ನ ಭಾವನೆ ತಪ್ಪು ಅಂತ ತಿದ್ದೋಕೂ ಸಾಧ್ಯವಿಲ್ಲ. ನೀನು ದೇವಸ್ಥಾನಕ್ಕೆ ನಿತ್ಯ 10 ಸಲ ಕೈ ಮುಗಿ. ನಂದೇನು ಆಕ್ಷೇಪಣೆ ಇಲ್ಲ. ಈಗ ಮನೇಲಿ ಅತ್ತೆ ಕಾಯ್ತಿದ್ದಾರೆ, ನಡೆ ಹೋಗೋಣ. ಗಾಯತ್ರಿ ಎಲ್ಗೋಗಿದ್ಯಮ್ಮ? ದೇವಸ್ಥಾನದಲ್ಲಿದ್ರು. ಅಣ್ಣ. ಏನಮ್ಮ? ನಾನು ಯಾಕೋ ಮನಸ್ಸೇ ಸರಿಯಿಲ್ಲ. ಮುಂದೆ ನಡಿಬೇಕಾದ ಎಲ್ಲಾ ಕಾರ್ಯನು ನಿನ್ ಮನೇಲೆ ನಡೆಸಿದ್ರೆ ಒಳ್ಳೇದು ಅಂತ ಕಾಣುತ್ತೆ. ನಿನ್ ಮನೆ ಏನು ನನ್ನ ಮನೆ ಏನಮ್ಮ, ನೀ ಎಲ್ಲಿ ಮಾಡಿದ್ರು ನನಗೆ ಸಂತೋಷವೇ. ಸರಿ ಅಣ್ಣ. ಇರು, ಅಪ್ಪರ ಪಟ್ರೆ ಹೇಗೆ? ಮೊದ್ಲು ನಿನ್ ಗಂಡನ ಹೆಸರಿಲಿ, ಆಮೇಲೆ ಒಳಗಡೆ ಹೋಗು. ನೀವೇ ಮೊದ್ಲು ನಿಮ್ ಹೆಂಡತಿ ಹೆಸರು ಹೇಳ್ಬಿಡಿ. ಸುಮ್ನಿರ್ರೆ, ಸೇರ್ನ ಬಳಗಾಲಲ್ಲಿ ಒತ್ತು ಒಳಗಮ್ಮ. ಆ
ಮಾತ್ರ ನಿಮ್ಮ ಅಯೋಗ್ಯತನನ. ಯಾಕ್ರಿ ಆ ಹೂವು ಕೈ ಹಾಕಿದ್ರೆ? ಅನ್ಯಾಯವಾಗಿ ಹೂವೆಲ್ಲ ಮಂಚದ ಮೇಲೆ ಒಣಗೋಗುತ್ತಲ್ಲ ಅಂತ ಕೇಳೋ. ನಿಮ್ಮ ಕೊರಕ್ಕೋ ಜಾಬಕ್ಕೆ ತಿರ್ಕೊಂಡ್ರೆ ಒಣಗೋದಿಲ್ವೇನ? ಅದಕ್ಕಿಂತ ಮುಂಚೆ ನನ್ನ ಸತಿ ಶಿರೋಮಣಿ ತಲೆ ಮುಡಿಸ್ಬಿಟ್ಟಿರ್ತೀನಲ್ಲ. ಯಾಕೆ ಮಲ್ಲಿ ಯಾವ ಮುಡಿಸಿದ್ರೆ ನಿಲ್ಲಲ್ಲ ಅಂತ ನಿಮ್ ಹೆಂಡತಿ ತಲೆ ನಿಲ್ತಾಳೆ. ನಾನು ರಸಿಕಾ ಕಣ, ನಾನು ರಸಿಕಾ ಕಣ ತಗೊಂಡಾಗ್ಲೆಲ್ಲ ಮೈಸೂರು ಮಲ್ಲಿಗೆಯ ವಾಸನೆ ತಗೋತೀನಿ ಕಣ. ಹಾಗೆ ನೀನಾ? ನಿಮ್ಗೇನು ಬಂತ್ರಿ ಚಪಲ? ವಯಸ್ಸಂದಿಲ್ಲೇ ಕಣ ಚಪಲ. ನಿಮ್ ಹೆಂಡತಿ ಲಕ್ಷಣವಾಗಿದ್ರೆ ಇನ್ನು ಏನೇನ್ ಹಾಕಿದ್ರೋ ನೀವು. ಯಾಕೆ ಏನಾಗಿದ್ದಾಳೆ? ತುಪ್ಪದ ಅಂದಿನ ಹಿಂಗೆ ಸೀರ ಉಳಿಸ್ತಾಗಿದ್ದಾಗಿದ್ದಾರೆ. ಏನಂದ್ರೆ ನಿಂದು ಆನಂದ ನೀನೆಂದು ತಂದೆ.
ಬಾಡದಿರಲಿ ಸಿಂಗಾತಿ ಚಾರದಿರಲಿ ಹಗಲೆಂದು ಮೂಡದಿರಲಿ ಬೆಳದಿಂಗಳ ಈ ಬೊಂಬೆ ಬಳಿಯಲ್ಲಿ ಎಂದೆಂದು ಇರಲಿ ಹೊಸ ಬಾಳಿಗೆ ನೀ ಜೊತೆಯಾದೆ ಹೊಸ ಆನಂದ ನೀನೆಂದು ತಂದೆ ಹೊಸ ರಾಜ ಹೊಸ ತಾಳ ಹೊಸ ಭಾವ ಗೀತೆಯೇ ನೀನಾದೆ ಹೊಸ ಬಾಳಿಗೆ ನೀ ಜೊತೆಯಾದೆ ಹೊಸ ಆನಂದ ನೀನೆಂದು ತಂದೆ ಹೊಸ ಆನಂದ ನೀನೆಂದು ತಂದೆ ಯಾವ ರೀತಿ ಟ್ರಬಲ್ ಕಾಣಿಸ್ತಲ್ಲ ಮಿಸ್ಟರ್ ಕೃಷ್ಣ ಎಕ್ಸ್ರೇಸ್ ಆರ್ ಪರ್ಫೆಕ್ಟ್ ಆಲ್ ರೈಟ್ ನೀವು ಕೇಳಿದ್ದು ಯಾವ ರೀತಿ ಸದ್ದು ಅದೇ ಡಾಕ್ಟರ್ ಒಂಥರ ಟಿಕ್ 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 ಅಂತ ಆ ಶಬ್ದಕ್ಕೆ ತಲೆನೋವು ಬಂದಾಗಾಯ್ತೇನು ತಲೆ ನೋವಲ್ಲ ಡಾಕ್ಟರ್ ತಲೆ ಸಿಡಿತ ತಲೆ ಮೇಲೆ ಯಾರೋ ಹೆಮರ್ ಮಾಡದಾಗಿತ್ತು ಏನಮ್ಮ ನೀವು ಆ ಶಬ್ದ ಕೇಳಿದ್ರೇನು ನನಗೆ ಯಾವ ಶಬ್ದನೂ ಕೇಳಿಲ್ಲ ಡಾಕ್ಟರ್ ಇವರು ಇದ್ದಕ್ಕಿದ್ದಾಗ ತಲೆನ ಹಿಡ್ಕೊಂಡು ಸಂತಾಪಟ್ಟಿದ್ದನ್ನು ನೋಡಿದೆ ಆಯ್ಸೈ ಇವರೊಂದು ತ್ರೀ ಡೇಸ್ ನಮ್ಮ ಹಾಸ್ಪಿಟಲ್ ಅಬ್ಸರ್ವೇಷನ್ ಅಲ್ಲಿರಲಿ ಪ್ಲೀಸ್ ಕಮ್ ನಾನು ಪ್ರಿಸ್ಕ್ರಿಪ್ಷನ್ ಬರ್ಕೊಡ್ತೀನಿ ಆ ಮೆಡಿಸನ್ ತಂದು ಕೊಡಿ ಡಾಕ್ಟರ್ ನನ್ನ ಮಗನ ಮದುವೆಯಾಗಿ ಇನ್ನು ನಾಲ್ಕು ದಿನ ಕೂಡ ಆಗಿಲ್ಲ ನನ್ನ ಸೊಸೆ ನಗನಗುತ್ತಾ ಎರಡು ದಿನವೂ ಕಳೆದಿಲ್ಲ ಆಗ್ಲೇ ಹೀಗಾಗೋಗಿದಿಲ್ಲ ಡಾಕ್ಟರ್ ಡೋಂಟ್ ವರಿ ಹಿಲ್ ಬಿ ಆಲ್ ರೈಟ್ ಈ ತಿಂಗಳ ತರಕಾರಿ ಖರ್ಚು 800 ರೂಪಾಯಿ ನಾಯಿಗೆ ಮೂಳೆ ತಂದಿದ್ದು 920 ಅಯ್ಯೋ ಅಯ್ಯೋ ಈ ನಾಯಿ ಮುಂಡಿಯದಕ್ಕೆ ಇಷ್ಟೊಂದು ಸುಖ ಸಿಗುತ್ತೆ ಅಂತ ನನಗೆ ಮೊದಲೇ ಗೊತ್ತಿದ್ದಿದ್ರೆ ನಾನು ಒಳಗಡೆ ಒಗ್ಗರಣೆ ನೆತ್ತಿ ಹಾಕ್ಬಿಟ್ಟಿದ್ರು ಬಿಡು ನಾ ಬಿಡ್ರಿ ಒಳಗಿನ ವಾಸನೆ ಎಳಿಯಕ್ಕ ಬಿಡೋಲ್ಲ ಅಂತೀಯಲ್ಲ ಕರ್ಮಗೇಡಿ ಇದನ್ನ ಆಸ್ಪತ್ರೆಗೆ ತಗೊಂಡೋಗಿ ಗಾಯತ್ರಿ ಅಮ್ಮನ ಕೈ ಕೊಡಿ ಈಗ ಆಸ್ಪತ್ರೆಗೆ ಹೋಗುತ್ತೀಯ ಅಂತೀಯ ಏನು ತಗೊಂಡೋಗಿ ಕೊಡ್ರಿ ಹೋಗ್ತೀನಿ ಏನ್ ತಂದಿದೀಯ ಕೊಡು ಅಂದ್ರೆ ಕೊಡ್ತೀನಿ ಇಲ್ದಿದ್ರೆ ಇಲ್ದಿದ್ರೆ ಎಲ್ಲ ನೀವೇ ತಿಳ್ಬಿಡ್ತೀರಾ ಅಯ್ಯೋ ಈಗ ತಾನು ಕೆಮ್ಮನ್ ಕಲ್ಸ ಕಲ್ಸಿ ಎಮ್ಮೆ ಕರ್ಗಸ್ ಕುಡ್ದ ಕುಡ್ದ್ರಲ್ರಿ ಅದೇ ಹೊಟ್ಟೆನ ಸೊಟ್ಟಿನೋ ಬಟಾ ಬಟಾ ಈ ಬೆಲ್ಟಿಗೆ ಇಷ್ಟೊಂದು ಹೋಲಿ ಯಾಕೆ ಇಟ್ಟಿರೋದು ಅಂತ ತಿಳ್ಕೊಂಡಿದೀಯಾ ಇಂಥ ಡಬಲ್ ಟೇಪ್ ಪರಿಸ್ಥಿತಿ ಬಂದಾಗ ಅಡ್ಜಸ್ಟ್ ಮಾಡೋಕೆ ಕಣೋ ಈ ಬೆಲ್ಟ್ ಅನ್ನ ಒಂದ್ಸಲ ಹೀಗನ್ಸಿ ಹೀಗನ್ ಬಿಟ್ರೆ ಒಂದೊಂದು ಹೋಲಗೊಂದಷ್ಟೇ ಈಗ ಇದು ನೀವು ತಗೊಂಡೋಗಿ ಕೊಡದಿದ್ರೆ ಕಟ್ಟಿನ ಬೆಲ್ಟ್ ಯಜಮಾನ ಕೈಗೆ ಬರುತ್ತೆ ಗೊತ್ತಾ ಬೆಲ್ಟ್ ಬಿಚ್ಚೋದ್ರೆ ಕಚ್ಚೇ ಬಿಚ್ಚೋಗ್ಬಿಡುತ್ತೆ ನನ್ ಸಾರಿ ಗಾಯತ್ರಿ ಯಾಕೆ ನಿನ್ನನ್ನು ಸಂತೋಷವಾಗಿ ಇಟ್ಕೋಬೇಕಾದ ಕಾಲದಲ್ಲಿ ಆಸ್ಪತ್ರೆ ಕಾವಲ್ಕಾಯ ಹಾಗೆ ಮಾಡಿಬಿಟ್ಟೆ ಯಾಕೆ ನಗ್ತಿ ಇನ್ನೇನ್ ಮಾಡ್ಲಿ ಈಗ ಹುಚ್ಚು ಹುಚ್ಚಾಗಿ ಮಾತಾಡ್ತೆ ತಗೊಳ್ಳಿ ಬೇಡ ಯಾಕೆ ನನ್ಗಿದು ಬೇಡ ಇನ್ನೇನ್ ಬೇಕು ನನ್ಗೆ
ಗೊತ್ತಾಯ್ತು ನೋಡಿ, ಮೊದಲದು ಆಮೇಲೆ. ಆರ್ ಯು ಕಂಫರ್ಟಬಲ್ ಮಿಸ್ಟರ್ ಕೃಷ್ಣ? ಎಸ್ ಡಾಕ್ಟರ್, ಥ್ಯಾಂಕ್ ಯು. ಡಾಕ್ಟರ್ ಎದುರಿಗೆ ಫರ್ದರ್ ಎಕ್ಸರ್ಸೈಸ್ ಎಲ್ಲ ನೋಡ್ತಾ ಇದ್ದೀವಿ, ಇನ್ನೊಂದು ಟೂ ಡೇಸ್ ನ ರಿಸಲ್ಟ್ ಹೇಳಿ. ಸರಿ ಡಾಕ್ಟರ್, ಥ್ಯಾಂಕ್ ಯು. ಥ್ಯಾಂಕ್ ಯು, ಕಮ್ ಆನ್. ಈ ಡಾಕ್ಟರ್ಗಳೆಲ್ಲ ನೆಂಟರ ಹಾಗೆ ಯೋಗಕ್ಷೇಮ ವಿಚಾರಿಸ್ತಾರೆ ಹೊರತು ಏನಾಗಿದೆ ಅಂತ ಹೇಳೋದೇ ಇಲ್ಲ. ಡಾಕ್ಟರ್ಗಳೆಲ್ಲ ನಮ್ ಹಾಗೆ ಮನುಷ್ಯರು, ಗೊತ್ತಾದ್ರೆ ತಾನೇ ಹೇಳೋಕೆ. ಅಂದ್ರೆ ಅವರಿಗಿಂತ ದೊಡ್ಡವರೊಬ್ಬರಿದ್ದಾರೆ, ಅವ್ರನ್ನ ಕೇಳ್ಕೊಳ್ಳಿ. ಇನ್ಯಾವ ಡಾಕ್ಟರ್ನ? ನಾನು ಹೇಳಿದ್ದು ಎಲ್ಲರಿಗಿಂತ ದೊಡ್ಡವರನ್ನ, ಆ ಧನ್ವಂತ್ರಿನ. ಎಲ್ಲಿದ್ದ ನಿನ್ನ ಧನ್ವಂತ್ರಿ? ಮಂತ್ರಾಲಯದಲ್ಲಿ. ಓ, ನಾನಿನ್ನ ರಾಘವೇಂದ್ರ ಸ್ವಾಮಿಗಳ? ಹೌದು, ಭಕ್ತಿಯಿಂದ ಅವ್ರನ್ನ ಏನಾಗಿದೆ ಅಂತ ಕೇಳಿ ಹೇಳ್ತಾರೆ, ವಾಸಿ ಮಾಡ್ತಾರೆ. ಗಾಯತ್ರಿ, ಅವ್ರು ಹಾಗೆ ವಾಸಿ ಮಾಡೋ ಹಾಗಿದ್ರೆ ಊರು ತುಂಬಾ ಎಷ್ಟೊಂದು ರೋಗಿಗಳೇ ಇರ್ತಿರ್ಲಿಲ್ಲ. ವಾಸಿ ಮಾಡಿಸ್ಕೊಳ್ಳೋ ರೋಗಿಗಳಿಗೆ ನಂಬಿಕೆ ಇರಬೇಕು. ನಿನಗೆ ನಂಬಿಕೆ ಇದೆಯಲ್ಲ, ಕೇಳ್ತ ಸ್ವಲ್ಪನ. ನಿಮ್ಮೇಲಲ್ಲ, ಯಾರ ಮೇಲೆ? ಆ ದೇವರ ಮೇಲೆ. ನಿಮ್ಗಿನ್ನೂ ಒಳ್ಳೆ ಬುದ್ಧಿ ಕೊಟ್ಟಿಲ್ವಲ್ಲ ಅಂತ. ಒಳ್ಳೆ ಬುದ್ಧಿ ಕೊಡದೆ ಇದ್ರೆ ಏನಾಯ್ತು? ನಿನ್ನಂತ ಒಳ್ಳೆ ಹೆಂಡತಿ ಕೊಟ್ಟಿದ್ದಾನಲ್ಲ. ನೀ ಕತೆ ಹೇಳಬೇಡ. ಸರ್, ಜ್ಯೂಸ್ ಕೊಡು. ಅದಲ್ಲ, ಬೇಡ ಕೃಷ್ಣ, ಬೇಡ, ಬಿಟ್ಟು ಬೇಡ, ಬೇಡ.
ಮತ್ತೆ ಭಯ ಪಟ್ಕೊಂಡು ಸಾಯ್ತಾ ಇದ್ದೀನಿ. ಇದು ಬೇರೆ, ಈ ಮನೇಲೋ ಕುಂತ್ರ ಭಯ ನಿಂತ್ರ ಭಯ. ಈ ಭಯದಲ್ಲಿ ಸಾರ್ ಏನ್ ಹಾಕ್ಬೇಕು ಏನ್ ಬಿಡ್ಬೇಕು ಅನ್ನೋದು ಎಲ್ಲ ಮರ್ತು ಹೋಗಿದ್ದೀನಿ. ಉಪ್ಪು ಆಮೇಲೆ ತರಕಾರಿ. ಆಮೇಲೆ ಏನಾಗ್ಬೇಕಪ್ಪ? ಉಪ್ಪು ಹಾಕಬೇಕು, ಉಪ್ಪು ಹಾಕಬೇಕು, ಉಪ್ಪು ಹಾಕಬೇಕು. ನೀನು ಮನೆ ನಾವು ಮಾಡ್ಕೆಟ್ಟು ಇಲ್ಲ ಯಜಮಾನ್ರೆ, ಈ ಭಟ್ಟಲ ಅವತಾರ ನೋಡ್ಬಿಟ್ಟು ನಾನು ಭೂತ ಅನ್ಕೊಂಡ್ಬಿಟ್ಟೆ. ಏನು ನಿನ್ನ ಅವತಾರ? ನಮ್ ಚಿಕ್ಕ ಯಜಮಾನ್ರ ಭೂತ ಹಿಡ್ಕೊಂಡು ಇನ್ನೊಂದ್ಸತಿ ಹಾಗೆ ಹೇಳಿದ್ರೆ ಕೋಪ ಮಾಡ್ತದ್ರಿ ಯಜಮಾನ್ರೆ. ಉಪ್ಪುಂಡ ಮನೆ ಚೆನ್ನಾಗಿರ್ಬೇಕು ಅಂತ ನಮ್ಮ ಆಸೆ. ಯಾವ ಹುಟ್ಟದಲ್ಲಿ ಯಾವ ಹಾವಿರುತ್ತೋ, ಯಾರು ಕೈಕುಣ ಹೇಗಿರುತ್ತೋ, ಹೇಗೆ ಹೇಳಕ್ಕಾಗುತ್ತೆ ಬಾಬಾ? ಅಲ್ಲ, ಮುಖ್ಯ ಪ್ರಾಣನ ಕರ್ಕೊಂಡು ಬಂದು ತೋರಿಸೋದ್ರಲ್ಲಿ ತಪ್ಪೇನಿದೆ? ನೀನು ಭೂತ ಅಂತಂದ್ರೆ ನಂಬ್ತೀಯ? ಗಾಯತ್ರಿ, ಹೀಗಾಗಿದ್ದೀನಿ ನನಗೊಂದು ಅರ್ಥ ಆಗ್ತಿಲ್ಲ. ನಿಮಗೇನಾಗುತ್ತೆ ಅಂತ ಗೊತ್ತಾಗಲ್ವೇನು? ಇಲ್ಲ ಗಾಯತ್ರಿ, ಇದ್ದಕ್ಕಿದ್ದಾಗೆ ಚಳಿ ಬಂದಾಗ ಆಗುತ್ತೆ, ನನ್ನನ್ನು ಯಾರೋ ಅದನ್ನು ಹಿಡಿದಾಗ ಆಗುತ್ತೆ, ನನ್ನ ದೇಹದಲ್ಲಿ ಬೇರೆ ಯಾರೋ ಬಂದು ಕೂತ್ಕೊಂಡಾಗ ಆಗುತ್ತೆ. ಅದನ್ನ ನೆನೆಸ್ಕೊಂಡ್ರೆ ನನಗೆ ಗಾಬರಿ ಆಗುತ್ತೆ ಗಾಯತ್ರಿ. ನೋಡಿ, ಅದನ್ನೆಲ್ಲ ಮರೆತು ದೇವರ ನೆನೆಸ್ಕೊಳ್ಳಿ, ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಆದ್ರೆ ಸಿಕ್ಕತ್ತೆ. ದೇವ್ರು ಅನ್ನೋನಿದ್ದಿದ್ರೆ ಇಷ್ಟು ಪೂಜೆ ಮಾಡೋ ನಿನಗೆ ಇಂಥ ಕಷ್ಟ ಕೊಡ್ತಿದ್ನೆ? ಈಗ ನನಗೇನ್ ಕಷ್ಟ ಬಂದಿದೆ? ಮದುವೆ ಆಗಿ 4 ದಿನ ಗಂಡನ ಜೊತೆ ಹಾಯಾಗಿರೋಕಾಗ್ಲಿಲ್ಲ ನೋಡು. ನಿನ್ನನ್ ಕರ್ಕೊಂಡು 1 ತಿಂಗಳು ಕಾಶ್ಮೀರಿಗೆ ಹೋಗಿ ಆನಂದವಾಗಿರ್ಬೇಕು ಅಂತ ಆಸೆ ಪಟ್ಟಿದ್ದೆ. ಅಷ್ಟರಲ್ಲಿ ನನ್ನ ಸ್ಥಿತಿ ಹೀಗಾಗೋಯ್ತು. ನೋಡಿ, ನೀವೆಲ್ಲಿರ್ತೀರೋ ಅದೇ ನನಗೆ ಕಾಶ್ಮೀರ್. ಹೇಗಾದ್ರೂ ನೀವು ಹುಷಾರಾಗ್ಬಿಟ್ರೆ ಸಾಕು. ಗಾಯತ್ರಿ, ನಾನು ಮೊದ್ಲಿನ ಹಾಗೆ ಆಗ್ತೀನ? ಖಂಡಿತವಾಗಿ ಆಗ್ತೀರಿ. ದೇವ್ರು ನಮ್ಮನ್ನು ಕೈ ಬಿಡಲ್ಲ. ಒಂದ್ ನಿಮಿಷ ಬರ್ತೀನಿ. ಎಲ್ಲಿಗೆ ಹೋಗ್ತೀಯ? ನಿನ್ನೆಯಿಂದ ನೀವೇನು ಆಹಾರ ತಗೊಂಡಿಲ್ಲ, ಏನಾದ್ರೂ ತರ್ತೀನಿ. ಬೇಡ, ನನ್ಗೆ ಇದು ಬೇಡ, ನಿನ್ನಲ್ಲಿದ್ರೆ ಸಾಕು. ನಿನ್ ಸದಾ ನನ್ನ ಪಕ್ಕದಲ್ಲೇ ಇರ್ಬೇಕು.
ಸದಾ ನಿನ್ನ ಅಂದವಾದ ಮುಖ ಮುಚ್ಚಿ ಮೈ ಮರಿಬೇಕು ಅನ್ನೋ ಆಸೆ ಇನ್ನೇನಿರಬೇಕಲ್ಲ. ಒಂದ್ ನಿಮಿಷ ಸುಮ್ಮನೆ ಹಠ ಮಾಡ್ಬೇಡಿ. ಆರೋಗ್ಯ ಕೆಟ್ಟೋಗುತ್ತೆ. ಈಗಲೇ ಬರ್ತೇನೆ. ಗಾಯತ್ರಿ ಏನಾಯ್ತಮ್ಮ? ಅಮ್ಮ ಏನಾಯ್ತು ಗಾಯತ್ರಿ? ಅವರು ಅವ್ರು ಚೆನ್ನಾಗಾಗ್ಬಿಟ್ರಮ್ಮ. ನನ್ನ ಹತ್ರ ನಗ್ ನಗ್ತಾ ಮಾತಾಡಿದ್ರಮ್ಮ. ಹೌದಾ? ಇನ್ಯಾವ ತೊಂದ್ರೆನಲ್ಲಮ್ಮ, ಇನ್ಯಾವ ತೊಂದ್ರೆನಲ್ಲ. ಬರ್ತೀನಿ ದೇವ್ರಿ. ಅದು ಮೊನ್ ಮೊನ್ನೆ ನಮಗೆ ಗೊತ್ತಾದ್ದು. ನೀವು ದೊಡ್ಡ ಮನಸ್ಸು ಮಾಡಿ ಅದನ್ನ ನಿಗ್ರಹ ಮಾಡ್ಕೊಡ್ಬೇಕು ಸ್ವಾಮ್ಯಾರ. ನನ್ನ ಒಂದು ಹಿಡಿ ಬೂದಿ ದೇವಿನ ಕಂತೆ ನೀವು ಕೇಳದಷ್ಟು ಹಣ ಕೊಡ್ತೀನಿ ಸ್ವಾಮ್ಯಾರ. ಮೊದಲು ಕಾರ್ಯವಾಗಲಿ ಆಧಾರದ ಮಾತು. ಜೈ ಓಂ ಮಹೋ ಕವಲಿ. ಹೇ ಮುಖ್ಯ ಪ್ರಾಣ, ನೀನಿಲ್ಲಿ ಬಂದ್ಯಾಟೋ? ಇಲ್ಲ, ನನ್ನ ಶಕ್ತಿ ಏನು ಅಂತ ತೋರಿಸ್ಬೇಕಾಗುತ್ತೆ. ತಾವ್ ಯಾರು, ಯಾಕೆ ಬಂದಿದ್ದೀರಾ ಅಂತ. Yes, how do you like it? ನಿನಗ ಇಂಗ್ಲಿಷು ಬರುತ್ತಾ? ಇಸ್ಮೇ ಅಚರಕ್ಕೆ ಕ್ಯಾ ಬಾತ್. ಓಹೋ, ಹಿಂದಿನೂ ಗೊತ್ತಾ? ಯು ಇಡಿಯಟ್, ಐ ನೋ ಸೋ ಮೆನಿ ಲ್ಯಾಂಗ್ವೇಜಸ್. ಅಥವಾ ಕನ್ನಡದಲ್ಲಿ ಕೇಳು. ಯು ನಾಷ್ಟಾನೆ ನಿನಗೆ ಬಂದಿತ್ತು? ನನಗೆ ಕೋಪ ಜಾಸ್ತಿ ಆಗಿ ಬರಲಿಲ್ಲ. ಕೋಪದಿಂದ ಮೆರೀತಿರೋದ್ರಿಂದ ಸ್ವತ್ತನ್ನು ಹೊರಸೊಂಡು ಬಂದಿದ್ರಿ. ಅದು ನಿಮ್ಮ ಅಪ್ಪನ ಕೈಲೂ ಸಾಧ್ಯವಿಲ್ಲ. ಚಮತ್ಕಾರ ನೋಡ್ಬೇಕು ಅಂತ ಆಸೆ ಇದೆ. ಬಾ ಕಮಾನ್. ಪ್ರಭಾವ
ಸ್ವಾಮ್ಯಾರ ಸ್ವಾಮ್ಯಾರ ನೋಡಿದ್ಯಾ ನಿನ್ನ ಮಂತ್ರವಾದಿನ ಇವನು ನನ್ನನ್ನು ಓಡಿಸ್ತಾನಂತೆ ನನ್ನಿಂದ ಓಡಿಸೋ ಧೈರ್ಯ ಯಾರಿಗಿದೆ ಮದುವೆಯಾದ ನನ್ನ ಮಗನ ಅವನ ಹೆಂಡತಿ ಜೊತೆಲಿ ಸುಖವಾಗಿರೋಕ್ ಬಿಡದೆ ಯಾಕೆ ಕಾಡಿಸ್ತಾ ಇದ್ದಿ ದ್ವೇಷಕ್ಕೆ ತೇರ್ ತೀರಿಸ್ಕೊಳಕ್ಕೆ ನನ್ನ ಮಗನ ಪ್ರಾಣ ಹೀರೋಕ್ಕೆ ಹರಿಯೋಕ್ಕೆ ನೀನು ದ್ವೇಷ ಸಾಧಿಸುವಂತ ನೀಚ ಕೆಲಸ ನನ್ನ ಮಗ ಮಾಡಿಲ್ಲ ಮಾಡೋದು ಇಲ್ಲ ನಿನ್ನ ಮಗ ನೀಚ ಕೆಲಸ ಮಾಡಿರ್ವಾ ಮಗನ ಯೋಗ್ಯತೆ ನಿನಗೇನು ಗೊತ್ತು ನಬ್ಬರು ಪಾಪಿ ನನ್ನ ದೇಹನ ಅನಾರೋಗ್ಯ ಹೇಳ್ತೀನಿ ನಾನು ಇವನು ನಿನ್ ಗಂಡನ ಇವನು ನನ್ನ ಗಂಡ ನೀನು ನನಗ ಸೋತಿ ಏನಂದೆ ಕೃಷ್ಣನ ಹೆಂಡತಿನ ನೀನು ಹೌದು ನನ್ನ ಮಾತ ನಂಬಿಕೆ ಇಲ್ವ ನಿನಗೆ ನೋಡು ಕಾಮಿನಿ 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 ಹೀಗೆ ಗುಡುಗು ಹೀಗೆ ಏನಿದೆಲ್ಲ ನಮ್ ಜೊತೆ ಕಾಲೇಜ್ನಲ್ಲಿ ಓದ್ತಾ ಇದ್ದಾಳಲ್ಲ ಲತಾ ಅವಳ ಬರ್ತ್ಡೇ ಇದೆ ಇವತ್ತು ಅದನ್ನ ಮುಗಿಸ್ಕೊಂಡು ಸ್ಕೂಟರ್ನಲ್ಲಿ ಬರ್ತಾ ಇದ್ದೆ ಪಂಚರ್ ಆಗೋಯ್ತು ಅಷ್ಟರಲ್ಲಿ ಗೂಂಡಾಗಳು ಪಕ್ಕದಲ್ಲೇ ನಾನಿರೋದು ಮಳೆ ನಿಂತ ಮೇಲೆ ನಿಮ್ಮನ್ನು ಕಳ್ಸೋಕೆ ಏರ್ಪಾಡು ಮಾಡಿ ನಿನ್ನ ಮದುವೆ ಮಾಡ್ಕೊತೀನಿ ಸಾಕ್ಷಿಯಾಗಿ ನನ್ನ ಉಂಗುರ ನಿನ್ನ ಕೈಲಿರಲಿ ನನ್ನ ನೆನಪಾಗಿ ಈ ಉಂಗುರ ನಿಮ್ ಕೈಲಿರಲಿ ಹೀಗೆ ನನ್ನ ಮದುವೆ ಆಗ್ತೀನಿ ಅಂತ ಹೇಳಿ ಕೊನೆಗೆ ನನ್ನನ್ನು ತಿರಸ್ಕರಿಸಿ ನನ್ನ ಬಾಳನ್ನೇ ಹಾಳು ಮಾಡ್ದ
ತಡ್ಕೊಳಕ್ಕಾಗದೆ ನಾನು ಆತ್ಮಹತ್ಯೆ ಮಾಡಿಕೊಂಡೆ. ನಾನು ಇಂಥ ಅನ್ಯಾಯ ಮಾಡಿದ ದ್ರೋಹಿ ನಾನು ಬಿಡೋಲ್ಲ. ಇವನು ಕೊಂದ ನಾರಿಲಿಂದ ಹೋಗೋದು. ಬೇಡಮ್ಮ ಬೇಡಮ್ಮ ಬೇಡ ತಾಯಿ, ನನ್ ಮಗ ಇಂಥ ಪಾಪ ಕೆಲಸ ಮಾಡಿದಾನಂತ ನನಗೆ ಮೊದ್ಲೇ ಗೊತ್ತಿದ್ರೆ ಅವನು ನಿನಗೆ ಕೊಟ್ಟು ಮದುವೆ ಮಾಡ್ತಿದ್ದಮ್ಮ. ಮಾವ ಈ ಪಿಶಾಚಿ ಮಾತೆಲ್ಲ ನಂಬೇಡಿ. ಅವ್ರು ಎಂತವ್ರಂತ ನನಗ್ ಗೊತ್ತು. ಕನಸಲ್ಲೂ ಕೂಡ ನನ್ನಲ್ಲದೆ ಬೇರೆ ಹೆಣ್ಣು ನೋಡಿದವರಲ್ಲ ಅವರು. ಇವಳು ಹೇಳೋದೆಲ್ಲ ಸುಳ್ಳು, ಬರೀ ಸುಳ್ಳು. ನಾನು ಹೇಳೋದೆಲ್ಲ ಸುಳ್ಳ. ಕರ್ಕೊಂಡು ಹೋಗಿ ಹೆಂಗೆ ಸುಮ್ಮ. ಕೃಷ್ಣ ಕೃಷ್ಣ ಹೇಗಿದೆಯಪ್ಪ ಹೇಗಿದೆಯಪ್ಪ? ಸ್ವತ್ನ ಅರಿಸ್ಬಿಡ್ತಿದ್ದೆ. ಈತ ಇರೋ ಕಡೆ ನಿಮ್ ಸೊಸನ ಕೆಲ ದಿವಸ ಬದ್ಧ ನೋಡ್ಕೊಳ್ಳಿ. ಯಾರಪ್ಪ ಮನೇಲಿ ಬೆಂಕಿ ಪಟ್ಟ ತೊಗೊಂಡ್ರು? ಏ ಪಟ್ಟ ಅಯ್ಯಯ್ಯೋ, ಉದ್ಯೋಗ ಪದಾರ್ಥ ಇಲ್ಲಿಟ್ಟು ವೇಸ್ಟ್ ಮಾಡಲ್ಲ. ಏನಾಯ್ತು ಎಲ್ಲೋಯ್ತು? ಏನು ಹೋಯ್ತು ರಾಯರೇ? ಇಲ್ಲಿಟ್ಟಿದ್ದು ನಿಂಬೆ ಹಣ್ಣಯ್ಯ. ನಿಂಬೆ ಹಣ್ಣು ತಂದು ಇಟ್ಟಿದ್ದಿತ್ತು. ಮೂನಪ್ಪ ಮುಖ್ಯ ಪ್ರಾಣಿನಿಂದ ಪೂಜೆ ಮಾಡಿಕೊಂಡು ಬಂದು ಇಲ್ಲಿಟ್ಟಿದ್ದೆ. ಅದು ವೇಸ್ಟ್ ಅಲ್ಲ. ಏನಾಯ್ತು? ದೆವ್ವ ಹಾಕೊಂಡು ಹೋಗಿ ಬಂದು ದೆವ್ವ ದೆವ್ವ ತಗೊಂಡೋಯ್ತಾ? ಪ್ರಾಣ ನಿಂಬೆಹಣ್ಣನ್ನ ಹೊಸದ ಮೇಲೆ ಇಟ್ಟರೆ ಭೂತ ಒಳಗ್ ಬರಲ್ಲ ಅಂತ ಅದನ್ನ ಇಡ್ತಿದ್ದಾಗೆ ನಮ್ಮ ಮಗ ಅದನ್ನೇ ತಗೊಂಡು ಹೊರಟೋಯ್ತಲ್ಲ. ನಮ್ ಹೇಳ್ದಂಗೆ ಇದು ದುಷ್ಟ ಪಿಶಾಚಿನೇಪ್ಪ. ಅಂತೂ ಇಷ್ಟು ದಿನಕ್ಕೆ ಇವತ್ತೇ ನೀವು ಒಳ್ಳೆ ಕೆಲಸ ಮಾಡಿರೋ. ಯಾವ್ದು ನೋಡಿ, ಎಂಥ ನಿಂಬೆಹಣ್ಣು ತಂದಿದ್ರಿ. ಆರು ನಿಂಬೆಹಣ್ಣಿಗೆ ಎಂಟು ಗ್ಲಾಸ್ ಪಾನಕ ಹಾಕಿ ಕೊಟ್ಟಿದ್ರಿ. ನೀನು ಒಬ್ಬಂಟಿಗ ಒಲೆ ಮುಂದೆ ನಿಂತು 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 ಉಷ್ಣ ಜಾಸ್ತಿಯಾಗಿ ಅವಸ್ಥೆ ಪಡ್ತಾ ಇದೀಯ. ನೀನೊಬ್ರೇ ಕುಡ್ಕೋ, ಜೀವ ತಣ್ಣಗಿರುತ್ತೆ. ನಿಜವಾಗ ಇವತ್ತು ಮಳೆ ಬರುತ್ತೆ ಕಣ್ರಿ. ಯಾಕು ಮತ್ತೆ ಇಷ್ಟು ದಿನಕ್ಕೆ ಇವತ್ತೇ ಬೇಡ ಅಂತ ನಿಮ್ ಬಾಯಲ್ಲಿ ಬಂದಿದ್ದು ಫಸ್ಟ್ ಟೈಮ್. ಅಮ್ಮ ಪರಮಾತ್ಮ ಭಗವಂತ ಹೇಗೆ ಕುಂಡಂಡರೆ ಕುಂಡಂಡರೆ, ನನ್ನ ಮೇಲೆ ಅದೆಷ್ಟೊಂದು ಪ್ರೀತಿ ಇದೆ ನಿಮಗೆ ಅಲ್ವೇನೋಪ್ಪ. ಬಟ್ಟ ಈ ಮನೇಲಿ ದಿನ ಊಟ ತಿಂಡಿ ಹಾಕೋ ಪುಣ್ಯಾತ್ಮ ಕಣ ನೀನು. ಬಟ್ಟ ಆ ದೆವ್ವ ನಿನಗೆ ಹಿಡಿದು ನೀನು ಗೊಟ್ಟಕ್ಕೆ ಕಂಡುಬಿಟ್ರೆ ಆಮೇಲೆ ನನಗೆ ಯಾರು ದಿಕ್ಕು? ಏನಂದ್ರೆ ನೀವು ಏನಂದ್ರೆ ಈ ಮನೇಲಿ ಇನ್ಮೇಲೆ ನಿನಗೆ ದೆವ್ವ ಪಿಶಾಚಿಗಳ ಕಾಟ ಇರುವುದಿಲ್ಲ ಅಂದೆ. ಹಾಗೆ ಹೇಗೆ ಅಂದ್ರೆ, ಈ ನಿಂಬೆ ಹಣ್ಣಿದೆಯಲ್ಲ ಇದು ಮುಖ್ಯ ಪ್ರಾಣ ಕೊಟ್ಟಿತ್ತು. ಮುಖ್ಯ ಪ್ರಾಣ ಉಪಯೋಗ ಪದಾರ್ಥ ಹೊಸಲ್ ಮೇಲಿಟ್ಟು ವೇಸ್ಟ್ ಆಗಬಾರ್ದಲ್ಲ ಅಂತ ಅದನ್ನ ತಂದು ನಿನ ಕೈ ಕೊಟ್ಟೆ. ನೀನ್ ಅದನ್ನ ಪಾನಕ ಮಾಡ್ಕೊಂಡು ಕೂಡದೆ ಅಷ್ಟೇ. ಅಯ್ಯೋ ಮಂತ್ರ ಬಿದ್ದೇನ್ರಿ ಅದು? ಮಂತ್ರ ಸಿದ್ಧ ಮಂತ್ರ ಉಜ್ಜೀರ್ಣ ಆಗಿ ಹೋಗುತ್ತೆ ಬಿಡ. ಅಯ್ಯೋ ಅಯ್ಯೋ ಹೊಟ್ಟೆ ತೊಳಕ್ತಾ ಇದೀ ನಿಮ್ ಮನೆ ಹೇಳ. ಕುಡಿದ ಪದಾರ್ಥನ ಈಚೆ ಗಟ್ಟಿ ವೇಸ್ಟ್ ಮಾಡಬಾರ್ದು. ನಿಮ್ಮನ್ನ
Ha, ha, ha.
ಕನಸ ಇನ್ನೇ ಸ್ಥಳ ಮಲ್ಕೋಬಾರ್ದು. ನೀವೇನ್ರಿ, ನೀವ್ಯಾಕೆ ಇಷ್ಟೊತ್ತ ಬರಕ್ ಹೋದ್ರಿ? ನೀನ್ ಯಾಕೆ ಈ ಪೇಚಾಡ್ ಸಾಯ್ತಾ ಇದೀಯೋ? ಪೇಚಾಡೋದೇನು ಬಂತು? ಯಾವಾಗ ನಿಮ್ ನಿಂಬೆ ಹಣ್ಣಿನ ಪಾನಕ ಕುಡಿದ್ನ ಆದ್ರೆ ಪೇಚಾಡೋದು ನಿಗರಾಡೋದು ಎಲ್ಲ. ಹೌದಾ? ಹಾಗಾದ್ರೆ ಇದನ್ನ ಹಿಂದ್ಕೊಂಡು ರಸ ಕೊಡಿ, ಎಲ್ಲ ಸರಿ ಹೋಗುತ್ತೆ. ಅವತ್ತು ನನ್ಗೆ ಈರುಳ್ಳಿ ಬಚ್ಚಿ ಕೇಳಿದ್ರೆ ಇಲ್ಲ ಅಂತೀಯ? ಈ ಹೆದರ್ಕನ್ ಸಾಯಿ, ಸದ್ಯ ಒಳ್ಳೆ ಜಾಗ ಸಿಕ್ತಪ್ಪ. ಗಾಯತ್ರಿ, 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 ಅತ್ತೆ, ಅತ್ತೆ, ಕುಂಡಣ್ಣ ಕುಂಡಣ್ಣ, ನಿಮ್ದ ಅಮ್ಮ ಏನಾದ್ರು ಬೆಟ್ಟು ಕೊಡಿ, ನಾನ್ ಮಕ್ಕ ಮಾಡಿದ. ಯಾಕ್ರಿ ಈಗ ಹೆದರ್ಕೋತೀರಿ? ನಿಮ್ ತಲೆಗೆಲೆ ಕೆಟ್ಟಿದೆಯೇನು? ಯಾಕ್ರಲ್ಲ ಎಲ್ಲ ಈಗ ನೋಡ್ತಿದ್ದೀರಿ? ಕಾರ್ ಪ್ರಾಣಿ ನೋಡಿದಾಗ ದಯ್ಯ ದಯ್ಯ ದಯ್ಯ. ಯಜಮಾನ್ರ, ನಿಮಗ್ ಗೊತ್ತಿಲ್ವೇ, ನಿಮ್ಗೆ ದೆವ್ವ ಹಿಡಿದಿದೆ. ಕ್ಷಣ ಮುಚ್ಚಿಕೊಂಡಿರಿ, ಗಾಯತ್ರಿ ಹೊಡೆದಾಗ ನಿಮ್ ತಲೆಗೂ ಅಪ್ಪ ಹೊಡೆದಾರು. ಗಾಯತ್ರಿ ನಾನು ಹೊಡೆದ್ನ ಗಾಯತ್ರಿ ಎಲ್ಲಿ? ಅವರು ಅವರು ಎಲ್ಲಿ ಇದ್ದಾರೆ? ಗಾಯತ್ರಿ, ನಾನು ನಿಮ್ಗೆ ಹೊಡೆದ್ನ? ಇಲ್ಲ, ಅದೆಲ್ಲ ಏನಲ್ಲ, ನೀವು ಹೇಗಿದ್ದೀರಿ? ನಿಮ್ಗೆ ಈ ರೀತಿ ಸಂತ ಪಡಿಸ್ತೀನಿ ಅಂತ ಗೊತ್ತಿದ್ದಿದ್ರೆ ನಾನು ನಿನ್ನನ್ನು ಖಂಡಿತ ಮದುವೆ ಮಾಡ್ಕೋತಿರ್ಲಿಲ್ಲ. ನಾನು ಪಾಪಿ ಗಾಯತ್ರಿ, ನಾನು ಪಾಪಿ. ಕೃಷ್ಣ, ಹಾಗೆಲ್ಲ ಮಾತಾಡ್ಬೇಡಿ. ನೀವು ಸಂತ ಪಟ್ಟು ನನಗೆ ತಡೆಯೋ ಶಕ್ತಿ ಇಲ್ಲ ಕೃಷ್ಣ. ಕೃಷ್ಣ, ನಾನು ನನ್ನ ಮಾತು ಕೇಳ್ತೀನಿ. ಹೇಳ್ತಿರ್ತಾನೆ ನನ್ನನ್ನು ಮದುವೆ ಆಗ ಮುಂಚೆ ಬೇರೆ ಯಾರನ್ನಾದ್ರೂ ಪ್ರೀತಿಸ್ತಿದ್ರು? ನಿನ್ನಲ್ಲದೆ ಕನಸಿನಲ್ಲೂ ನಾನು ಯಾರನ್ನು ಪ್ರೀತಿಸಿಲ್ಲ. ನಿಜ ತಾನೇ ಹೇಳ್ತಿರೋದು? ನಂಬಿಕೆ ಇಲ್ಲ. ಹಾಗಾದ್ರೆ, ಹಾಗಾದ್ರೆ ಕಾಮಿನಿ ಯಾರು? ಕಾಮಿನಿ? ಅವಳ ವಿಷಯ ನಿಂಗೆ ಗೊತ್ತು? ಹೇಗೋ ಗೊತ್ತಾಯ್ತು. ನೀವು ಅವಳು ನಂಬಿಸಿ ಮೋಸ ಮಾಡಿದ್ರಂತಲ್ಲ, ನಿಜಾನ? ಹಾಗಂತ ಯಾರು ಹೇಳಿದ್ರು? ಆ ಕಾಮಿನಿನೇ ಹೇಳಿದ್ರು. ಸುಳ್ಳು ಗಾಯತ್ರಿ, ಅವಳು ಬದುಕಿದ್ರು ತಾನೇ ನಿಂಗೆ ಬಂದು ಹೇಳೋಕೆ. ಅವಳು ಇಲ್ದೇ ಇದ್ರೆ ಏನ್ ಕೃಷ್ಣ? ಅವಳು ಆತ್ಮಭೂತವಾಗಿ ಬಂದು ನೀವಳು ಬಾಳನ್ನೇ ಹಾಳು ಮಾಡ್ಬಿಟ್ರಿ ಅಂತ ನಿಮ್ಮಲ್ಲಿ ಸೇರ್ಕೊಂಡು ನಿಮ್ಮನ್ನು ಹಿಂಸಿಸ್ತಿದ್ದಾರೆ ಕೃಷ್ಣ. ಅವಳು ಬದುಕಿರುವಾಗಲೂ ನನ್ನನ್ನು ನೆಮ್ಮದಿಯನ್ನು ಇರೋಕ್ ಬಿಡ್ಲಿಲ್ಲ, ಸತ್ತ ಮೇಲೂ ಸಂತೋಷವಾಗಿರೋಕ್ ಬಿಡ್ತಿಲ್ವಲ್ಲ ಕೃಷ್ಣ. ಸುಮ್ಮನೆ ಯಾಕೆ ವಿಷಯನ್ ಬಚ್ಚಿಟ್ಟು ವೇದನೆ ಪಡ್ತೀರಿ?
ಏನಾಯ್ತು ಅಂತ ಹೇಳಿ, ನನ್ನ ಹತ್ರ ಆದ್ರೆ ಹೇಳಿ ಹೇಳಿ ಕೃಷ್ಣ. ಗಾಯತ್ರಿ, ಅವಳು ನಾನು ಒಂದೇ ಕಾಲೇಜ್ನಲ್ಲಿ ಒಟ್ಟಿಗೆ ಓದ್ತಿದ್ವಿ. ನನ್ ಕಂಡ್ರೆ ಅವಳಿಗೆ ತುಂಬಾ ಇಷ್ಟ. ಒಂದಿನ ಕಾಲೇಜ್ನಲ್ಲಿ ನೀನಾ? ಎಸ್ ನಾನೇ. ಡ್ರಾಪ್ ಕೊಡ್ತೀನಿ, ಬರ್ತೀಯಾ ಕೃಷ್ಣ? ನೋ ಥ್ಯಾಂಕ್ಸ್. ಓ ಪ್ಲೀಸ್ ವಿಲ್ ಯು ಸ್ಟಾಪ್ ದಿಸ್ ನಾನ್ಸೆನ್ಸ್. ವೈ ಡು ಯು ಗೆಟ್ ಆಂಗ್ರಿ ಅಟ್ ಮೀ? ಐ ಲವ್ ಯು, ಐ ಲವ್ ಯು ಸೋ ಮಚ್ ಕೃಷ್ಣ. ಐ ಡೋಂಟ್. ಎಷ್ಟೋ ಜನ ನಾನು ನೋಡಿದ್ರೆ ಸಾಕು ಅಂತ ಕಾದಿದ್ದಾರೆ. ಜೊತೆಲ್ ಬಾ ಅಂತ ಕರೆದ್ರು ಬರೋಲ್ಲ ಅಂತೀಯಲ್ಲ, ಯಾಕೆ? ನನ್ನ ಜೊತೆ ಬರಕ್ಕೆ ಇಷ್ಟ ಇಲ್ವಾ? ನೋ. ಮೈ ಡಿಯರ್ ಕೃಷ್ಣ, ಇವಳು ಕಾಮಿನಿ, ಇಷ್ಟಪಟ್ಟಿದ್ದನ್ನ ಎಷ್ಟೇ ಕಷ್ಟ ಆದ್ರೂ ಪಡೆದೇ ಪಡಿತಾಳೆ. ನೋಡ್ತಾ ಇರು ನಾಳೆ ಕಾಲೇಜ್ನಲ್ಲಿ ಏನ್ ನಡೆಯುತ್ತೆ ಅಂತ. ಹೌದೌದು, ಕಂಗ್ರಾಚುಲೇಷನ್ ಮಿಸ್ಟರ್ ಕೃಷ್ಣ. ಥ್ಯಾಂಕ್ಸ್. ಯಾಕೋ ಲಕ್ಕಿ ಅಂದ್ರೆ ನೀನೇ ಕಣ, ಕಾಲೇಜ್ ಬ್ಯೂಟಿ ನೋಡ್ಕೊಂಬಿಟ್ಟಿಲ್ಲ. ವಿಷಯ ಏನಂತ ಹೇಳಿ, ನಿನಗೂ ಕಾಮಿನಿಗೂ ಎಂಗೇಜ್ಮೆಂಟ್ ಆಯ್ತಂತೆ? ಹಾಗಂತ ಯಾವ ಮುಟ್ಟಾಳ ಹೇಳ್ದ? ಡ್ರಿಂಕ್ ಅಲ್ಲಿ ಕಾಮಿನಿ ಅವಳಿಗೆ ತಲೆ ಕೆಟ್ಟಿದೆ. ಹಲೋ ಕೃಷ್ಣ, ಹನಿಮೂನ್ ಕಾಶ್ಮೀರ ಅಲ್ಲ, ಕನ್ಯಾಕುಮಾರಿ ಇಲ್ಲ, ಕಾಮಿನಿಯಲ್ಲಿ. ಅವಳೀಗ ತಾನೆ ಸ್ವೀಟ್ ಹಂಚ್ಬಿಟ್ಟು ಹೋದ್ಲು. ಎಲ್ಲಿ ಹೋದ್ಲು? ಗೊತ್ತಿಲ್ಲ. ಥ್ಯಾಂಕ್ ಯು, ಬಾಯ್. ಇಲ್ಲಿ ಯಾಕೆ ಬಂದೆ? ನಿನ್ ಹತ್ರ ಏಕಾಂತವಾಗಿ ಮಾತಾಡೋಕೆ. ರಾಜು, ರಾಜು, ಆ ಹುಡುಗ ಪಶು ಮುಗಿದ್ಮೇಲೆ ಬರ್ತಾನೆ. ಇಡಿಯಟ್, ನೀನು ಕಾಲೇಜಿಗೆ ಬರೋದು ಓದೋಕೋ ಇಲ್ಲ ನನ್ನನ್ನು ಕಣ್ಗೆ ತಮಾಷೆ ಮಾಡೋಕೋ? ಸ್ಟಾಪ್ ಇಟ್. ನನಗೂ ನಿನಗೂ ಎಂಗೇಜ್ಮೆಂಟ್ ಆಯ್ತು ಅಂತ ಎಲ್ಲರ ಹತ್ರ ಯಾಕೆ ಹೇಳಿದ್ದು? ನಿನ್ನ ಮದುವೆ ಮಾಡ್ಕೊಳಕ್ಕೆ. ನಾನು ನಿನ್ನನ್ನು ಮದುವೆ ಮಾಡ್ಕೊಳ್ಳಲ್ಲ ಅಂತ ಹೇಳಿಲ್ಲ. ನಾನು ನಿನ್ನ ಮನಸಾರ ಪ್ರೀತಿಸ್ತೀನಿ, ನಿನ್ನಲ್ಲದೆ ಬೇರೆ ಯಾರನ್ನೂ ಮದುವೆ ಆಗಲ್ಲ ಅಂತ ನಿರ್ಧಾರ ಮಾಡಿದ್ದೀನಿ. ಶಟ್ ಅಪ್, ಹುಚ್ಚುಚ್ಚಾಗಿ ಮಾತಾಡಬೇಡ. ಯಾಕೆ ಹೀಗೆ ರೀತಿಯ? ನಾನು ಚೆನ್ನಾಗಿಲ್ವಾ? ನನ್ನ ನೋಡಿದ್ರೆ ಆಸೆ ಆಗಲ್ವಾ? ನಿನ್ ಮದುವೆ ಆಗಿ ಯೋಗ್ಯತೆ ನನಗಿಲ್ವಾ? ಅದೆಲ್ಲ ನನ್ ಕೇಳಬೇಡ, ನನಗೆ ಇಷ್ಟ ಇಲ್ಲ. ನನಗೆ ಇಷ್ಟ ಇದೆ. ನೀನ್ ಹೀಗ್ ಮಂಡತನ ಮಾಡಿದ್ರೆ ನಮ್ಮಿಬ್ರಿಗೂ ಮದುವೆ ಆಗೋಯ್ತಂತ ಕಾಲೇಜ್ನಲ್ಲಿ ಎಲ್ರಿಗೂ ಹೇಳ್ಬಿಡ್ತೀನಿ. ಗೆಟ್ ಔಟ್, ಗೆಟ್ ಔಟ್, ಏನ್ ಬೇಕಾದ್ರೂ ಹೇಳ್ಕೋ, ಗೆಟ್ ಔಟ್. Bye.
ಕನಸುರಿಸು ಮೈ ಮನ ಸಂತೋಷ ಪಡಿಸು ಬೇಕು ಎನ್ನುವ ನಾನು ಎಂದು ಏನನ್ನು ಬಿಡೆನು ಬಾನಲ್ಲೆ ಇರಲಿ ಕಡಲಲ್ಲೆ ಇರಲಿ ಒಂದೇ ಹೊಂದುವೆ ನಾನು ಎಂದೆಂದಿಗೂ ನಾನಿನ್ನನು ಬಿಡಲಾರೆನು ಕಾಮಿನಿ ಕೊನೆ ಬಾರಿ ಹೇಳ್ತಿದ್ದೀನಿ ದಯವಿಟ್ಟು ಇಲ್ಲಿಂದ ಹೊರಟೋಗು ನಾನು ನೀನು ಒಂದಾಗೋದು ಈ ಜನ್ಮದಲ್ಲಿ ಸಾಧ್ಯವಿಲ್ಲ ಯಾಕೆ ಸಾಧ್ಯವಿಲ್ಲ ನೋಡು ಈ ಹುಡುಗಿನ ನಾನು ಚಿಕ್ಕ ವಯಸ್ಸಿನಲ್ಲೂ ಪ್ರೀತಿಸಿದ್ದೀನಿ ಇವಳನ್ನೇ ಮದುವೆ ಆಗಬೇಕು ಅಂತ ತೀರ್ಮಾನ ಮಾಡಿದ್ದೀನಿ ಈ ಹಳ್ಳಿ ಗುಗ್ಗನ ಮದುವೆ ಆಗ್ತೀಯ ಕೃಷ್ಣ ಈಗಿನ ಈ ಕಾಮಿನಿ ವಿಷಯ ಗೊತ್ತಿಲ್ಲ ಬೇಡ ಅನ್ಸಿದ್ದನ್ನ ಕಣ್ಣದಾಗಿದ್ರು ನೋಡೋದಿಲ್ಲ ಬೇಕು ಅನ್ಸಿದ್ದನ್ನ ಆಕಾಶದಲ್ಲಿದ್ರು ಬಿಡೋದಿಲ್ಲ ನನ್ನ ಆಸೆನ ತಿರಸ್ಕರಿಸಿ ಅವ್ರ ಜೊತೆ ಅದು ಹೇಗೆ ಸಂತೋಷವಾಗಿರ್ತೀಯೋ ನಾನು ನೋಡ್ತೀನಿ ಪ್ರಾಣ ತೆಗಿತಾ ಇದ್ದಾಳೆ ಕೃಷ್ಣ ಕಾಮಿನಿ ಕಾಮಿನಿ ಕೃಷ್ಣ ಸಾರಿ ಕೃಷ್ಣ ಕಾಮಿನಿ ಸತ್ತೋಗಿ ಓ ಮೈ ಗಾಡ್ ಕೃಷ್ಣ ಅವಳು ಸಾಯೋವಾಗ ಅವಳ ಕೊನೆ ಆಸೆ ಒಂದನ್ನು ಹೇಳಿದ್ಲು ಇದನ್ನ ನೀನು ಅವಳು ನೆನಪಾಗಿಟ್ಕೋಬೇಕಂತೆ ಕೃಷ್ಣ ನೀನು ಅವಳು ಪ್ರೀತಿಸದೆ ಹೋದ್ರು ಆತನ ಪ್ರಾಣನೇ ಇಟ್ಕೊಂಡಿದ್ರು ಅಟ್ಲೀಸ್ಟ್ ಅವಳ ಕೊನೆ ಆಸೆ ಆದರೂ ನೆರವೇರು ಅವಳ ಆತ್ಮಕ್ಕೆ ಶಾಂತಿ ಸಿಗ್ಲಪ್ಪ ಪ್ಲೀಸ್ ಇದೇ ನಡೆದದ್ದು ಈಗ ಹೇಳು ಅವಳು ಸಹ ಮಾಡಿದ್ನೆ ನನ್ನ ಜೀವನದಲ್ಲಿ ನಿನ್ನನ್ನಲ್ಲದೆ ಬೇರೆ ಯಾರನ್ನೂ ನಾನು ಪ್ರೀತಿಸಿಲ್ಲ ಗಾಯತ್ರಿ ಅಯ್ಯೋ ನನ್ನೇನಿರೋ ಪ್ರೀತಿಗೋಸ್ಕರ ಅನ್ಯಾಯವಾಗಿ ಇನ್ನೊಂದು ಹೆಣ್ಣಿನ ದ್ವೇಷ ಕಟ್ಕೊಳ್ಳೋ ಸ್ಥಿತಿಗೆ ಬಂದ್ಬಿಟ್ರಲ್ಲ ಕೃಷ್ಣ ನಾನ್ ನಿಮ್ ಕೈ ಹಿಡಿದು ಇಂಥ ಕಷ್ಟ ಗುರಿ ಮಾಡಿಬಿಟ್ಟೆ ಕೃಷ್ಣ ಇಲ್ಲ ಗಾಯತ್ರಿ ನೀನ್ ನನ್ನ ಜೊತೆಯಲ್ಲಿದ್ರೆ ಸಾಕು ಇಂಥ ಕಷ್ಟ ಎಷ್ಟು ಬಂದರೂ ನಾನು ಎದುರಿಸ್ತೀನಿ ಗುಂಡಾಗಳ ಕೈಯಿಂದ ತಪ್ಪಿಸಿದ್ದು ಅವಳು ಮನೆ ಕರ್ಕೊಂಡೋಗಿ ಬಲಾತ್ಕಾರ ಮಾಡಿದ್ದು ಇದೆಲ್ಲ ಬರೀ ಸುಳ್ಳು ಸರ್ ಆ ಕಾಮಿನಿನೇ ಕೃಷ್ಣನ್ ತನ್ನ ಬಲೆಗೆ ಹಾಕೋಬೇಕು ಅಂತ ಎಷ್ಟೋ ಪ್ರಯತ್ನ ಪಟ್ರು ಆದ್ರೆ ಹಗಲು ರಾತ್ರಿ ಗಾಯತ್ರಿ ಗಾಯತ್ರಿ ಅಂತ ಹೇಳ್ತಿದ್ ಕೃಷ್ಣ ಅವಳನ್ನ ಕಣ್ಣೆತ್ ಕೂಡ ನೋಡ್ಲಿಲ್ಲ ಅವನ್ ಯಾವ ತಪ್ಪು ಮಾಡಿಲ್ಲ ಸರ್ ಆ ದೆಬ್ಬ ಹೇಳಿರೋದೆಲ್ಲ ಬರೀ ಸುಳ್ಳು ಸರ್ ಮತ್ತೆ ಉಂಗ್ರ ಅವನ ಹತ್ರ ಹೇಗೆ ಬಂತು ಕಾಮಿನಿ ಸಾಯೋವಾಗ ಅದನ್ನ ನನ್ನ ಕೈಲಿ ಕೊಟ್ಟು ಕೃಷ್ಣನ್ ಹೇಗಾದ್ರೂ ಕೊಟ್ಬಿಡು ಅಂದ್ಬಿಟ್ಟು ಬಹಳ ರಿಕ್ವೆಸ್ಟ್ ಮಾಡಿ ಕೇಳ್ಕೊಂಡ್ರು ಅವಳು ಕಡೆ ಆಸೆನ ಯಾಕೆ ನಿರಾಸೆ ಮಾಡ್ಬೇಕು ಅಂತ ನಾನೇ ಬಲವಂತ ಮಾಡಿ ಕೃಷ್ಣ ಕೇಳ್ಕೊಟ್ಟೆ ಸರ್ ಇಷ್ಟು ದಿನ ದೆವ್ವ ಪಿಶಾಚಿ ಅಂದ್ರೆ ಬರೀ ಕಲ್ಪನೆ ಅಂತಿದ್ದೆ ಅದು ನಿಜ ಅಂತ ಈಗ ನಂಬಿಕೆ ಬರ್ತಾ ಇದೆ ದೆವ್ವ ಪಿಶಾಚಿ ಇದೆ ಅಂತ ಈಗ ನಂಬ್ತಿರೋ ನೀವು ದೇವರು ಇದ್ದಾನೆ ಅಂತ ನಂಬಿ ಆ ಗುರುರಾಯರು ನಿಮ್ಮನ್ನು ಖಂಡಿತವಾಗಿ ಕಾಪಾಡ್ತಾರೆ ಮನೆಗೆ ಹೋಗೋಣ ಬನ್ನಿ ಹ್ಮ್
ನಿನ್ನ ಅಟ್ಟಾಸಕ್ಕೆಲ್ಲ ಹೆದರ್ಕೊತೀನಿ ಅನ್ಕೊಂಡೇನು? ನಿನ್ನ ಧೈರ್ಯ ಇದ್ರೆ ಈ ಹೊಸಲ್ ದಾಟಿ ಒಳಗ್ ಬಾ, ಆಮೇಲೆ ನಿನ್ ಪೌರುಷ ಏನು ಅಂತ ಗೊತ್ತಾಗುತ್ತೆ. ಅದೇನೇನು ಹತ್ತು ಉರ್ಸಿಯೋ ಉರ್ಸು, ನನ್ನನ್ನೇ ಬೆಂಕಿಗೆ ತಳ್ಳಿದ್ರು ಸರಿ, ನನ್ನ ಗಂಡನ್ನು ಮಾತ್ರ ಬಿಟ್ಟು ಕೊಡಲ್ಲ. ದೇವ್ರು ನಮ್ಮನ್ನ ಕೈ ಬಿಡ್ಲಿಲ್ಲ, ಅವ್ರು ಯಾವತ್ತೂ ನಮ್ಮನ್ನ ಕೈ ಬಿಡಲ್ಲ. ನೋಡಿ, ನೀವಿಲ್ಲೇ ಇದ್ಬಿಡಿ, ಎಲ್ಲಿಗೆ ಹೋಗ್ಬೇಡಿ. ಆ ಗುರುರಾಯ ನಂಬಿ ಪೂಜೆ ಮಾಡಿ ಸ್ತೋತ್ರ ಮಾಡಿ. ಈ ಕಾಮಿನಿಯೇ ಇಲ್ಲ, ಇನ್ನು ಯಾವ ದುಷ್ಟ ಶಕ್ತಿಗಳು ನಮ್ಮ ಹತ್ರನೇ ಬರಲ್ಲ. ನೀವಿಲ್ಲೇ ರೀ, ನಾನು ಅಷ್ಟೋತ್ರ ಪುಸ್ತಕ ತಂದ್ಬಿಡ್ತೀನಿ, ಎಲ್ಲಿಗೆ ಹೋಗ್ಬೇಡಿ. ಅಯ್ಯೋ ಕೃಷ್ಣ, ಕೃಷ್ಣ ಗಾಯತ್ರಿ, ನೀನು ಗಂಡನ ನನ್ನಿಂದ ಬಚ್ಚಿಡಕ್ಕಾಗತ್ತಾ? ನಾನು ಅಸಲು ದಾಟಿ ಬರ್ಲಿಲ್ಲ, ಅವನೇ ಓಡೋಡ್ ಬರೋ ಹಾಗೆ ಮಾಡಿದೆ. ಹೇಗಿದೆ ಹೇಗಿದೆ ನನ್ನ ಶಕ್ತಿ? ಶಕ್ತಿ ಅನ್ನೋದು ನಿನಗಿದ್ದಿದ್ರೆ ಇನ್ನೊಬ್ಬರ ದೇಹದಲ್ಲಿ ಸೇರ್ಕೊಂಡು ಒದ್ದಾಡ್ತಿದ್ಯಾ? ಅದು ನನ್ನ ಆಟ ಕಣೆ. ಮೋಸ ಮಾಡಿ ಕರ್ಕೊಂಡು ಬಂದು ಬಡಾಯಿ ಕೊಚ್ಕೋತೀಯ ಪಿಶಾಚಿ. ಮೋಸ ಅನ್ಯಾಯ ಮಾಡಿದ್ದು ನಿನ್ನ ಕಂಡ. ಮುಚ್ಚು ಬಾಯಿ, ಸುಳ್ಳು ಬಗಳಿದ್ರೆ ನಿನಗೆ ತಕ್ಕ ಶಾಸ್ತಿ ಮಾಡಿಸ್ತೀನಿ. ನನಗೆ ಶಾಸ್ತಿ ಮಾಡೋ ಧೈರ್ಯ ಯಾರಿಗೆ ಇದೆ? ನನಗಿದೆ. ನಿನ್ನ ಕೈಲಿ ಏನಾಗುತ್ತೆ? ಸ್ವಂತ ದೇಹ, ಸ್ವಂತ ಬುದ್ಧಿ, ಸ್ವಂತ ಆಕಾರ ಇಲ್ದಿರೋ ನಿನಗೆ ಇಷ್ಟೆಲ್ಲ ಆಗೋವಾಗ, ನಾನು ಸ್ವಂತ ದೇಹ ಇರೋಳು, ಬುದ್ಧಿ ಇರೋಳು, ಧೈರ್ಯ ಇರೋಳು, ಎಲ್ಲಕ್ಕಿಂತ ಹೆಚ್ಚಾಗಿ ಆ ದೇವರನ್ನೇ ನಂಬಿಕೊಂಡಿರೋಳು. ಏನಿದ್ರಿ ಏನೇ, ನೀನು ಹೆಣ್ಣು. ತ್ರಿಮೂರ್ತಿಗಳನ್ನ ಮಕ್ಕಳನ್ನ ಹಾಗೆ ಮಾಡಿದ್ದೇ ಹೆಣ್ಣು, ಸೂರ್ಯನ್ನ ಹುಟ್ಟದೇ ಇರೋ ಹಾಗೆ ತಡೆದಿದ್ದೇ ಹೆಣ್ಣು, ಯಮನ್ನ ಸೋಲಿಸಿ ಗಂಡನ ಪ್ರಾಣನ ಪಡೆದದ್ದೇ ಹೆಣ್ಣು. ಯಮನ ಹತ್ರ ಹೋರಾಡಿ ಗಂಡನ ಪ್ರಾಣ ಉಳಿಸಬಹುದು, ಈ ಕಾಮಿನಿ ಹತ್ರ ಏನ್ ಮಾಡಿದ್ರು ನೀನು ಗಂಡನ ಪ್ರಾಣ ಉಳಿಯೋಲ್ಲ. ನಾಳೆ ಬೆಳಿಗ್ಗೆ ಹೊತ್ತಿಗೆ ನಿನ್ನ ಪ್ರಿಯತಮ ನಾಲ್ಗೆ ಸೇರಿ ಹೋಗುತ್ತೆ, ನಾಳಿದ್ ಬೆಳಿಗ್ಗೆ ಹೊತ್ತಿಗೆ ಇವನು ಕೈ ಕಾಲು ಬಿದ್ದು ಹೋಗುತ್ತೆ. ಆಚೆ ನಾಳಿದ್ ಬೆಳಿಗ್ಗೆ ಹೊತ್ತಿಗೆ ನಿನ್ನ ರೂಪಾನ ನೋಡಿ ಆನಂದ ಪಡ್ತಿದ್ದ ಇವನು ಕಣ್ಣು ಹೋಗುತ್ತೆ. ನಾಲ್ಕನೇ ದಿನ ಸೂರ್ಯ ಮುಳುಗೋದ್ರೊಳಗೆ ನಿನ್ನ ಗಂಡನ ರಕ್ತ ಕಾಯಿಸಿ ಕಾಯಿಸಿ ನಾನು ಅವನನ್ನು ಕರ್ಕೊಂಡು ಹೊರಟು ಹೋಗ್ತೀನಿ. ಧೈರ್ಯ ಇದೆ, ದೈವ ಶಕ್ತಿ ಇದೆ ಅಂದ್ಯಲ್ಲ, ನಿನ್ನಲ್ಲಿ ಆ ಶಕ್ತಿ ಇದ್ರೆ ಕೂಸ್ಕೊಂಡಿದ ಕಂಡನ್ನ. ಕಾಮಿನಿ, ಈ ನನ್ನ ದೇಹದಲ್ಲಿ ಉಸಿರಿರೋವರೆಗೆ ನೀನು ಅವ್ರನ್ನ ಏನು ಮಾಡಕ್ಕಾಗಲ್ಲ. ಮಂತ್ರಾಲಯದ ರಾಘವೇಂದ್ರ, ಆ ಗುರುರಾಯ ನನ್ನನ್ನು ಯಾವತ್ತೂ ಕೈ ಬಿಡಲ್ಲ. ದೈವ ಶಕ್ತಿ ಮುಂದೆ ದುಷ್ಟ ಶಕ್ತಿ ಯಾವತ್ತೂ ನಿಲ್ಲಕ್ಕಾಗಲ್ಲ. ಅಂತ
ನೀರೇ ಗತಿ ಅಂತ ಬಂದಿದ್ದೀನಪ್ಪ, ನಿನ್ನನ್ನೇ ನಂಬಿಕೊಂಡು ಬಂದಿದ್ದೀನಿ. ನನ್ನ ಗಂಡನ ರಕ್ತಾನೇ ಹೀರ್ತೀನಿ ಅಂತ ಅಟ್ಟಹಾಸ ಮಾಡ್ತಿರೋ ಪಿಶಾಚಿ ಕೈಯಿಂದ ನನ್ನ ಮಾಂಗಲ್ಯನ ಉಳಿಸಿಕೊಡಪ್ಪ, ನನ್ನ ಮಾಂಗಲ್ಯನ ಉಳಿಸಿಕೊಡು. ರಾಘವೇಂದ್ರ, ದುಷ್ಟಶಕ್ತಿ ಅಳಿವು, ದೈವ ಭಕ್ತರ ಉಳಿವು. ತಂದೆ, ಈಗ ಅದು ನಿನ್ನ ಕೈನಲ್ಲಿದೆ, ಅದು ನಿನ್ನ ಕೈಯಲ್ಲಿದೆ ರಾಘವೇಂದ್ರ. ರಾಘವೇಂದ್ರ, ಓಂ ಶ್ರೀ ರಾಘವೇಂದ್ರ ನಮಃ. ಚಿಕ್ಕ ಯಜಮಾನರಿಗೆ ಮಾತೇ ಆಡಕ್ಕಾಗ್ತಿಲ್ಲ, ನಾಲ್ಕೆ ಬಿದ್ದು ಹಾಕಿದೆ. ಪರಿಹಾರ ಆಗುತ್ತೆ. ಸರಿ ಸರಿ ಆಗವೇಂದ್ರ,
ಅಯ್ಯೋ ಅಯ್ಯಯ್ಯೋ ಹುಡುಕು ಚೆನ್ನಾಗಿ ಹುಡುಕು ಯಾಕೆ ಹಾಗೆ ನೋಡ್ತಿದ್ಯಾ ನೀನಿಲ್ಲಿ ಬರಕ್ಕಾದ್ನ ಉರುಳಿಸಿ ಇಲ್ಲಿ ನೀನ್ ತರೋ ಪ್ರಸಾದನ ಬೀಳಿಸಿದ್ದೆ ನಾನು ಇನ್ನ ಐದೇ ನಿಮಿಷ ನನ್ನ ಆಸೆ ನೆರವೇರುತ್ತೆ ನಿನ್ನ ಅಹಂಕಾರ ಆಡಿರುತ್ತೆ ನನ್ನ ಸೇಡಿನ ಕಿರಿ ಆಡುತ್ತೆ ನಿನ್ನ ಮಾಂಗಲ್ಯ ಕಳಚಿ ಬೀಳುತ್ತೆ ಪಾದ ಬಿಡೆನು ನಿನ್ನ ಪಾದ ಪ್ರಾಣವನ್ನು ಉಳಿಸುವ ತನಕ ಅಂಧಕಾರವನ್ನು ಅಳಿಸುವ ತನಕ ಬಿಡಲು ನಿನ್ನ
धर्मरताय च भजता